चतुर्वदनो ब्रह्मा द्विबाहुरपरो हरिः अफाललोचन शंभुः भगवान् बादरायणः। सूत्रभाष्य प्रणेतारौ वेदांतब्ज प्रभाकरौ वंदे परस्परात्मानौ बादरायण शंकरौ बादरायण शंकरो। गुरुभ्यो नमः हरिः ओम। भद्रं कर्णेभिश्रुणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति शान्तिः। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं। ಬಹಳ ಜನಗಳು ವೇದಾಂತದ ವಿಷಯಕ್ಕೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ. ಇಂದು ನಮಗೆ ವೇದಾಂತವು ಬೇಕೇ? ಈ ಪ್ರಶ್ನೆ ಬಹಳ ಜನಗಳ ಪ್ರಶ್ನೆ. ಇಂದು ನಮಗೆ ವೇದಾಂತ ಬೇಕೇ? ಈ ಪ್ರಶ್ನೆಯನ್ನು ಮಾಡುವವರ ಮನಸ್ಸಿನಲ್ಲಿ ಕೆಲವು ತಪ್ಪು ಕಲ್ಪನೆಗಳಿವೆ. ಏನಂತ, ಇಂದು ವೇದಾಂತ ಬೇಕೆ ಅಂದ್ರೇನೋ, ಯಾವುದು ಹಳೆಯ ಕಾಲದಲ್ಲಿ ವೇದಾಂತ ಬೇಕಾಗಿತ್ತು? ಇಂದು ವೈಜ್ಞಾನಿಕ ಯುಗದಲ್ಲಿದ್ದೇವೆ ನಾವು. ವೈಜ್ಞಾನಿಕ ಪ್ರಗತಿ ಎಷ್ಟೊಂದು ಮುಂದುವರಿತಾ ಇದೆ. ಇಲ್ಲಿ ಕೂತ್ಕೊಂಡು ನಾವು ಅಮೇರಿಕ ನೋಡಬಹುದು ಟಿವಿನಲ್ಲಿ. ಇಲ್ಲಿ ಕೂತ್ಕೊಂಡು ಅಮೇರಿಕ ವಿಚಾರವನ್ನು ಕಿವಿಯಿಂದ ಕೇಳಬಹುದು. ಇಷ್ಟು ವಿಜ್ಞಾನ ಮುಂದುವರೆದಿರುವಂತಹ ಇಂದಿನ ಯುಗದಲ್ಲಿ ನಮಗೆ ವೇದಾಂತ ಬೇಕೇ? ಮತ್ತು ಇಂದು ಬೇಕಾಗಿರುವಂತಹದ್ದೇನು? ಜನಗಳಿಗೆ ಆಹಾರ ಬೇಕೋ, ಉಡುವುದಕ್ಕೆ ಬಟ್ಟೆ ಬೇಕೋ, ವಾಸಕ್ಕೆ ಮನೆ ಬೇಕೋ, ಆರೋಗ್ಯ ಬೇಕೋ, ಬಡಬಗ್ಗರಿಗೆ ಆರೋಗ್ಯಕ್ಕಾಗಿ ಆಸ್ಪತ್ರೆಗಳು ಬೇಕೋ, ಇರಬೇಕಾಗಿರ್ಬೇಕಾದ್ರೆ ಇಂದು ಯಾವುದೋ ಕಾಲದ ವೇದಾಂತವನ್ನು ಹೇಳ್ತಾ ಇದ್ದೀರಲ್ಲ, ಬೇಕೆ ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತು ಇವತ್ತೆಷ್ಟೊಂದು ಮುಂದುವರೆದಿದ್ದೇವೆ ನಾವು, ವೇದಾಂತದಿಂದ ಏನೂ ಪ್ರಯೋಜನವಿಲ್ಲ. ಯಾಕೆ ಅಂದರೆ ವೇದಾಂತದ ವಿಷಯಕ್ಕೆ
ಜನಗಳಲ್ಲಿ ತಪ್ಪು ಕಲ್ಪನೆ ಇದೆ. ವೇದಾಂತ ಅಂದ್ಬಿಟ್ರೆ ಪೂಜೆ ಮಾಡು ಅಂತ ಹೇಳ್ತಾರೆ, ಜಪ ಮಾಡು ಅಂತ ಹೇಳ್ತಾರೆ, ಧ್ಯಾನ ಮಾಡು ಅಂತ ಹೇಳ್ತಾರೆ, ದಾನ ಮಾಡು ಅಂತ ಹೇಳ್ತಾರೆ, ದೇವಸ್ಥಾನ ಕಟ್ಟಿಸು ಅಂತ ಹೇಳ್ತಾರೆ. ಸದ್ಯ ಜನಜೀವನ ಸಾಗುವುದೇ ಕಷ್ಟವಾಗಿದೆ, ದುಡ್ಡಿಗೆ ಬಡತನ. ಇಂಥ ಪರಿಸ್ಥಿತಿಯಲ್ಲಿ ಯಾವುದೋ ಹಳೆಯ ಕಂದಾಚಾರದ ವೇದ ಅಂತ ಬೇಕೇನ್ರಿ ಅಂತ ಬಹಳ ಜನ ಕೇಳ್ತಾ ಇರ್ತಾರೆ. ಮುಂದುವರಿದು ನಮಗೆ ವೇದ ಅಂತ ಬೇಕೆ? ನಮಗೆ ಅಂದ್ರೇನು? ನಾವು ಮಹಾ ಬುದ್ಧಿವಂತರು, ನಾವು ಮಹಾ ಮೇಧಾವಿಗಳು, ಒಳ್ಳೆ ವಿದ್ಯಾವಂತರು. ಈ ಹೊತ್ತು ನಾವು ಪ್ಯಾಂಟ್ ಹಾಕೋತೇವೆ, ಟೈ ಕಟ್ಕೋತೇವೆ, ವಿದ್ಯಾವಂತರಾಗಿದ್ದೇವೆ, MSc PhD ಮಾಡಿ ಪ್ರೊಫೆಸರ್ ಆಗಿದ್ದೇವೆ, ಸೈಂಟಿಸ್ಟ್ ಆಗಿದ್ದೇವೆ, ಡಾಕ್ಟರ್ ಆಗಿದ್ದೇವೆ. ಇಂಥ ನಮಗೆ ನಿಮ್ಮ ವೇದ ಅಂತ ಬೇಕೆ? ಇನ್ನು ಕೆಲವರು ಹೇಳ್ತಾರೆ, ನಾವು ಬಹಳ ಬಡವರು, ನಮಗೆ ಶಕ್ತಿ ಇಲ್ಲ, ನಮಗೇನು ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ನಾವು ದುರ್ಬಲರು, ಇಂಥ ನಮಗೆ ನಿಮ್ಮ ವೇದ ಅಂತ ಏನು ಕೊಡುತ್ತೆ? ನಮಗೆ ಬೇಕಾಗಿರುವ ಯಾವುದೇ ಫಲವನ್ನೂ ಕೂಡ ನಿಮ್ಮ ವೇದ ಅಂತ ಇಂದು ನಮಗೆ ಕೊಡಲಾರದು ಅನ್ನುವಂತಹದ್ದು ಬಹಳ ಜನಗಳ ಆಕ್ಷೇಪಣೆ ವೇದಾಂತದ ಮೇಲೆ. ಮೂರನೆಯದು, ಇಂದು ನಮಗೆ ವೇದಾಂತ ಬೇಕೆ? ನಮಗೆ ಬೇಕಾದ್ದೇನೋ ಠಣ್ ಠಣ ಠಣ ದುಡ್ಡು ಬೇಕು. ಇನ್ನು ದುಡ್ಡು ಯಾರಿಗೆ ಬೇಡ? ರಾಷ್ಟ್ರಪತಿಗಳಿಂದ ಪ್ರಾರಂಭ ಮಾಡಿಕೊಂಡು ಜಗದ್ಗುರುಗಳಿಂದ ಪ್ರಾರಂಭ ಮಾಡಿಕೊಂಡು ಪ್ರಧಾನಮಂತ್ರಿಗಳಿಂದ ಪ್ರಾರಂಭ ಮಾಡಿಕೊಂಡು ಸಾಮಾನ್ಯ ಮಾನವನವರೆಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾದದ್ದೇನಪ್ಪ ಅಂತಂದ್ರೆ ಹಣ, ದುಡ್ಡು, ಐಶ್ವರ್ಯ. ಅದು ಬಿಟ್ಟುಬಿಟ್ಟು ನಿಮ್ಮ ಈಶಾವಾಸ್ಯ, ಕೇನ, ಕಾಟಕ, ಮುಂಡಕ, ಪ್ರಶ್ನ, ಮಾಂಡವಕ್ಯ, ಈ ಉಪನಿಷತ್ತುಗಳ ಸಂದೇಶ ಯಾರಿಗ್ರಿ ಬೇಕೋ? ಬೇಕಾಗಿಲ್ಲ. ಇನ್ನೂ ಬೇಕಾದ್ರೆ ಕರ್ಮ ಮಾಡು ಅಂತಂದ್ರೆ ಪುಣ್ಯವಾದರೂ ಸಿಕ್ಕತ್ತೆ, ಕರ್ಮಾನುಷ್ಠಾನದಿಂದ ಪುಣ್ಯ ಸಿಕ್ಕತ್ತೆ. ಯಜ್ಞ, ದಾನ, ಧರ್ಮಗಳನ್ನು ಮಾಡ್ತಾ ಹೋದ್ರೆ ನಾವು ಸರಿಗೆ ತುಂಬ ಪುಣ್ಯ ಸಂಪಾದನೆ ಮಾಡ್ಕೋಬಹುದು. ಬಿಸ್ನೆಸ್ ಮಾಡಿದ್ರೆ ಕೈ ತುಂಬ ದುಡ್ಡು ಸಿಕ್ಕತ್ತೆ, ಕಷ್ಟಪಟ್ಟು ದುಡಿದ್ರೆ ಹಣ ಸಿಕ್ಕತ್ತೆ. ನಿಮ್ಮ ವೇದಾಂತದಿಂದ ದುಡ್ಡು ಸಿಕ್ಕತ್ತಾ? ಇಲ್ಲ. ಕೀರ್ತಿ ಬರುತ್ತಾ? ಇಲ್ಲ. ಅಧಿಕಾರ ಸಿಕ್ಕತ್ತಾ? ಒಂದು 10 ವರ್ಷ ವೇದಾಂತ ಓದಿಬಿಟ್ರೆ ಅವನು ಒಬ್ಬ ಮಿನಿಸ್ಟರ್ ಆಗ್ತಾನ? ಇಲ್ಲ. ಪ್ರೈಮ್ ಮಿನಿಸ್ಟರ್ ಆಗ್ತಾನ? ಇಲ್ಲ. ಹೋಗ್ಕೊಳ್ಳಿ. ಆರೋಗ್ಯ ಸಿಕ್ಕತ್ತಾ? ಇಲ್ಲ. ಹೋಗ್ಕೊಳ್ಳಿ. 120 ವರ್ಷ ಬದುಕ್ತಾನ? ಅದು ಇಲ್ಲ. ಅಂದಮೇಲೆ ಇಂದಿನ ಕಾಲದಲ್ಲಿ ನಮಗೆ ಬೇಕಾಗಿರುವಂತಹದ್ದು ವೇದಾಂತವಲ್ಲ, ನಮಗೆ ಬೇಕಾಗಿರುವಂತಹದ್ದು ಹಣ, ಅಧಿಕಾರ, ಆರೋಗ್ಯ, ಐಶ್ವರ್ಯ, ಆಯುಷ್ಯ. ಇದಕ್ಕೆ ಸಾಧಕವಾಗಿರುವ ವಿಷಯವನ್ನು ತಿಳಿಸಬೇಕೇ ಹೊರತು ನಿಮ್ಮ ವೇದಾಂತದಲ್ಲಿ ಯಾವುದನ್ನು ಹೇಳದೇ ಇರೋಣದರಿಂದ ಇಂದು ನಮ್ಮಂಥವರಿಗೆ ಆ ಹಳೆ ಕಾಲದ ವೇದಾಂತ ಬೇಕೇ ಅನ್ನುವಂತಹ ಪ್ರಶ್ನೆಯನ್ನ ಬಹಳ ಜನ ಹಾಕ್ತಾ ಇರ್ತಾರೆ. ಈ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರಗಳನ್ನ ವೇದಾಂತ ವಾಕ್ಯಗಳ ಹಾಗೂ ಭಾಷ್ಯಕಾರರಾದ ಶಂಕರಾಚಾರ್ಯರ ಮಾತುಗಳಿಂದ ಯಥಾಮತಿ ಚಿಂತನೆ ಮಾಡೋಣ. ಈ ಪ್ರಶ್ನೆ ಮಾಡುವುದರಲ್ಲಿ ಕೆಲವು ದೋಷಗಳಿವೆ. ವೇದಾಂತ ಎನ್ನುವ ಮಾತಿಗೆ ಅವರಿಗೆ ಸರಿಯಾದ ಅರ್ಥ ಗೊತ್ತಿಲ್ಲ. ವೇದಾಂತ ಅಂತ ಏನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ? ಜುಟ್ ಬಿಡುವಂತಹದ್ದು, ಧರ್ಮಶಾಸ್ತ್ರ, ಅಗ್ನಿಹೋತ್ರ, ಜನುಷ್ಠಾನಗಳು, ಜಪ, ಪೂಜೆ, ಶ್ರಾದ್ದ ಮುಂತಾಗಿರುವ ಕರ್ಮಗಳನ್ನ ವೇದಾಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಮತ ಶಾಸ್ತ್ರವಾಯಿತು, ಇದು ವೇದಾಂತ ಶಾಸ್ತ್ರ. ವೇದಾಂತಕ್ಕೂ ಮತಕ್ಕೂ ನಾವು ಭೇದವನ್ನು ಅರ್ಥ ಮಾಡಿಕೊಳ್ಳಬೇಕು. ವೇದಾಂತಕ್ಕೆ ಮತ್ತೊಂದು ಹೆಸರು ಮೋಕ್ಷ ಶಾಸ್ತ್ರಂ, ಶಾಂತಿ ಶಾಸ್ತ್ರಂ, ತೃಪ್ತಿ ಶಾಸ್ತ್ರಂ,
ಆನಂದ ಶಾಸ್ತ್ರಂ. ಇಡೀ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂತಹದ್ದೇನಪ್ಪ ಸುಖ. ನನಗೆ ಸುಖ ಬೇಕೋ? ಯಾರಾದರೂ ಒಬ್ಬ ಮನುಷ್ಯರು ಸುಖ ಬೇಡ ಅಂತ ಹೇಳ್ತಾರ? ಯಾರಿಗೂ ಸುಖ ಬೇಡ. ರಾಜನಿಗೂ ಸುಖ ಬೇಕೋ, ರಂಕನಿಗೂ ಸುಖ ಬೇಕೋ, ಆಳಿಗೂ ಸುಖ ಬೇಕೋ, ಅರಸನಿಗೂ ಸುಖ ಬೇಕು, ಕುರುಡನಾಗಿದ್ದರೂ ಸುಖ ಬೇಕೋ, ಕುಂಟನಾಗಿದ್ದರೂ ಸುಖ ಬೇಕೋ, ದರಿದ್ರನಾಗಿದ್ದರೂ ಸುಖ ಬೇಕೋ, ಶ್ರೀಮಂತನಾಗಿದ್ದರೂ ಸುಖ ಬೇಕು. ಸುಖವನ್ನ ಬಯಸುವ ಪ್ರತಿಯೊಬ್ಬರಿಗೂ ಬೇಕಾದದ್ದು ವೇದಾಂತ. ವೇದಾಂತ ಒಂದು ಮತವಲ್ಲ, ವೇದಾಂತ ಕೇವಲ ಧರ್ಮ ವಿಚಾರವನ್ನು ಮಾಡುವಂತಹ ಶಾಸ್ತ್ರವಲ್ಲ. ನಮ್ಮಲ್ಲಿ ಧರ್ಮಶಾಸ್ತ್ರ ಅಂತ ಬೇರೆ, ಬ್ರಹ್ಮಶಾಸ್ತ್ರ ಅಂತ ಬೇರೆ, ಎರಡನ್ನು ವಿಂಗಡಿಸಿದ್ದಾರೆ. ಅಥಾತೋ ಧರ್ಮ ಜಿಜ್ಞಾಸ, ಧರ್ಮಶಾಸ್ತ್ರವಾಯಿತು ವೇದಾಂತ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮವನ್ನು ಕುರಿತು ಆತ್ಮಸ್ವರೂಪವನ್ನು ಕುರಿತು ವಿಚಾರ ಮಾಡುವಂತಹ ಶಾಸ್ತ್ರ ವೇದಾಂತ ಶಾಸ್ತ್ರವಾದ್ದರಿಂದ ವೇದಾಂತ ಶಾಸ್ತ್ರದ ವಿಷಯಕ್ಕೆ ಇರುವಂತಹ ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸಿಕೊಳ್ಳಬೇಕು. ಏನಂತ ತಪ್ಪು ತಿಳುವಳಿಕೆ? ವೇದಾಂತವನ್ನ ಚಿಕ್ಕ ವಯಸ್ಸಿನಲ್ಲಿ ಓದಬಾರದು. ವೇದಾಂತವನ್ನ ಮದುವೆಯಾಗಿರುವಂತಹ ಗೃಹಸ್ಥರು ಓದಬಾರದು. ವೇದಾಂತವನ್ನ ಹುಡುಗರು ಓದಬಾರದು. ವಿದ್ಯಾರ್ಥಿಗಳು ಓದಬಾರದು. ವೈದ್ಯರು ಓದಬಾರದು. ಯಾಕೆ? ಓದ್ಬಿಟ್ರೆ ಅಕಸ್ಮಾತ್ ಏನಾದರೂ ಅವರಿಗೆ ಆತ್ಮಜ್ಞಾನವಾಗಿ ಬಿಟ್ರೆ ಕೆಟ್ಟ ಹೋಗ್ಬಿಡ್ತಾರೆ, ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಹೆಂಡತಿಯನ್ನ ಪ್ರೀತಿಸುವುದಿಲ್ಲ, ಮಕ್ಕಳನ್ನ ಪ್ರೀತಿಸುವುದಿಲ್ಲ, ಅವರು ಮನೆ ಮಠದ ಬಗ್ಗೆ ಲಕ್ಷ್ಯವಿಲ್ಲದೆ ಗುಂಡುಗೋವಿಗಳು ಓಡಾಡ್ಕೊಂಡಿರ್ತಾರೆ. ಆದ್ರಿಂದ ವೇದಾಂತ ನಮೋ ನಮಃ, ವೇದಾಂತಾಯ ನಮಸ್ತುಭ್ಯಂ, ಎಲೆ ವೇದಾಂತವೇ ನಿನಗೆ ನಮಸ್ಕಾರ ಬೇಡ ಅನ್ಬಿಡ್ತಾರೆ. ಬಹಳ ಜನ ನೋಡಿ ಈ ಕರ್ಮಕಾಂಡದ ವಿಷಯದಲ್ಲಿ ಆಸಕ್ತಿ ರಹಿತರಾಗಿರ್ತಾರೆ. ದೇವಸ್ಥಾನ ಕಟ್ಟಿಸ್ತೀವಿ ಅಂದ್ರೆ ನಾವು ಬರೋದಿಲ್ಲ ಅಂತಾರೆ, ಹೋಮ ಮಾಡ್ತಾ ಇದ್ದೀವಿ ಬನ್ನಿ ಅಂದ್ರೆ ನಮಗೆ ಬೇಡ ಅಂತಾರೆ. ಭಯ ಅವರಿಗೆ, ಈ ಹೋಮ ಹವನ ಯಜ್ಞ ಯಾಗ ಅಂತಂದ್ರೆ ನಮ್ಗೆ ಆಸಕ್ತಿ ಇಲ್ಲ ಕಣ್ರಿ, ನಂಬಿಕೆ ಇಲ್ಲ ಅಂತಾರೆ. ವೇದಾಂತದ ವಿಷಯಕ್ಕೂ ಹಾಗೆ ಹೇಳ್ತಾರೆ. ವೇದಾಂತ ಓದ್ರಿ ಅಂದ್ರೆ ನಾ ನಂಬಿಕೆ ಇಲ್ಲ ಸ್ವಾಮಿ, ಅದೇನೋ ಮೋಕ್ಷವಂತೆ, ಅದೇನೋ ಆತ್ಮಜ್ಞಾನವಂತೆ, ನಮಗೆ ನಂಬಿಕೆ ಇಲ್ಲ ಬೇಡ ಅನ್ಬಿಡ್ತಾರೆ. ವೇದಾಂತವನ್ನ ಧರ್ಮಶಾಸ್ತ್ರದ ಅಂಗ ಅಂತಲೋ, ಜ್ಯೋತಿಷಾಸ್ತ್ರದ ಅಂಗ ಅಂತಲೋ, ಕರ್ಮಕಾಂಡದ ಮತ್ತೊಂದು ಭಾಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ವೇದಾಂತವೋ ಅಂಥ ಕಂತೆ ಪುರಾಣದ ಶಾಸ್ತ್ರವಲ್ಲ. ವೇದಾಂತಕ್ಕೆ ಹೆಸರು ಅನುಭವ ಶಾಸ್ತ್ರ. ಭಗವತ್ಪಾದ ಶಂಕರರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೆದಿದ್ದಾರೆ. ಏನಂತ? ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತೋ ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಬ್ರಹ್ಮಜ್ಞಾನವು ಸ್ವತಃಸಿದ್ಧವಾಗಿರುವ ಪರಬ್ರಹ್ಮದ ವಿಷಯಕವಾಗಿದೆ. ಬ್ರಹ್ಮಜ್ಞಾನವು ಅಂತೆ ಕಂತೆ ಸಂತೆ ಸಮಾಚಾರವಲ್ಲ. ಬ್ರಹ್ಮಜ್ಞಾನವನ್ನ ನಂಬಬೇಕಾಗಿಲ್ಲ. ಉಪನಿಷತ್ತಿನ ಸಂದೇಶಗಳು ಯಾರೋ ಕೆಲವರಿಗೆ ಯಾವಾಗಲೋ ಒಂದು ದೇಶದಲ್ಲಿ ಎಲ್ಲಿಯೋ ಒಂದು ಕಾಲದಲ್ಲಿ ಆಗುವಂತಹ ಫಲವಲ್ಲ. ಸಾರ್ವಜನೀನವಾಗಿ ಎಲ್ಲ ಮಾನವರಿಗೂ ಕೂಡ ಪರಮಾನಂದವನ್ನ, ಪರಮ ಶಾಂತಿಯನ್ನ, ಪರಮ ತೃಪ್ತಿಯನ್ನ ಉಂಟು ಮಾಡುವ ಶಾಸ್ತ್ರ ವೇದಾಂತ ಶಾಸ್ತ್ರ ಅಂತ ತಿಳಿಸಿದ್ದಾರೆ. ಅನುಭವಾವಸಾನತ್ವಾತ್, ಅನುಭವದಲ್ಲಿ ನೆಲೆಗೊಳ್ಳುತ್ತಿದೆ. ವೇದಾಂತದ ಸಂದೇಶಗಳನ್ನ ಯಾರು ಬೇಕಾದರೂ, ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ ಕೂಡ ಅನುಭವಕ್ಕೆ ತಂದುಕೊಂಡು ಅನುಭವದಿಂದ ನೋಡಿದಾಗ ಹೌದು ಅನ್ನಬೇಕು. ಇಂಥ ಶಾಸ್ತ್ರ
ವೇದಾಂತ ಶಾಸ್ತ್ರವಾದ್ದರಿಂದ ವೇದಾಂತ ಶಾಸ್ತ್ರದ ವಿಷಯಕ್ಕಿರುವಂತಹ ತಪ್ಪು ತಿಳಿವಳಿಕೆಗಳನ್ನು ದೂರ ಮಾಡಿಕೊಳ್ಳಬೇಕು. ಇನ್ನು ಕೆಲವು ಹೇಳ್ತಾರೆ, ಯಾವ ವೇದಾಂತ ಓದಬೇಕಪ್ಪ ಅಂತಂದ್ರೆ ವಯಸ್ಸಾದ ಮೇಲೆ ಸುಮಾರು 76 ವಯಸ್ಸಾಗಿರ್ಬೇಕು, ಹೆಂಡತಿ ಸತ್ತೋಗಿರ್ಬೇಕು ಅಥವಾ ಗಂಡ ಸತ್ತೋಗಿರ್ಬೇಕು, ಮನೆಯಲ್ಲಿ ತುಂಬಾ ತಾಪತ್ರಯ ಇರಬೇಕು, ಕಣ್ಣು ಕಾಣಿಸಬಾರದು, ಪೇಪರ್ ಓದಕ್ಕೆ ಕಣ್ಣು ಕಾಣಿಸಬಾರದು, ಕಿವಿ ಸರಿಯಾಗಿ ಕೇಳಿಸಬಾರದು, ತಲೆ ಅಲ್ಲಾಡ್ತಾ ಇರಬೇಕು, ನೂರಾರು ಚಿಂತೆಗಳಿಂದ ಮುಪ್ಪಿನಲ್ಲಿ ಒದ್ದಾಡುತ್ತಿರುವಂತಹ ಮನುಷ್ಯರು ಸುಮ್ಮನೆ ಟೈಮ್ ಪಾಸ್ ಸಮಯವನ್ನ ಕಳೆಯುವುದಕ್ಕೋಸ್ಕರವಾಗಿ ವೇದಾಂತವನ್ನ ಓದಬೇಕೆ ಹೊರತು ನಮ್ಮಂಥ ಯುವಕರು, ನಮ್ಮಂಥ ತರುಣರು, ನಮ್ಮಂಥ ಮೇಧಾವಿಗಳು, ನಮ್ಮಂಥ ಬುದ್ಧಿವಂತರು, ನಮ್ಮಂಥ ವಿದ್ಯಾವಂತರು, ನಮ್ಮಂಥ ಧೀರರು, ವೀರರು, ಶೂರರು ಸಂಪಾದನೆ ಮಾಡುವ ತಾಕತ್ತಿದೆ ನಮಗೆ. ಕಣ್ಣಿನಲ್ಲಿ ಶಕ್ತಿ ಇದೆ, ಕಿವಿಗಳಲ್ಲಿ ಶಕ್ತಿ ಇದೆ, ಹೃದಯ ಗಟ್ಟಿಯಾಗಿದೆ, ಕೈಕಾಲು ಗಟ್ಟಿಯಾಗಿವೆ. ಇಂಥ ನಾವು ಬೇಕಾದಷ್ಟು ಸಂಪಾದನೆ ಮಾಡುವ ಸಾಮರ್ಥ್ಯವುಳ್ಳವರಾಗಿರಬೇಕಾದರೆ ಇಂಥ ನಮಗೆ ಆ ಯಾವುದೋ ಶಂಕರಾಚಾರ್ಯರ ಕಾಲದ, ಶ್ರೀಕೃಷ್ಣ ಪರಮಾತ್ಮನ ಕಾಲದ, ಸಹಸ್ರಾರು ವರ್ಷಗಳ ಹಿಂದಿನ ಋಷಿಗಳ ಕಾಲದ ಆ ವೇದಾಂತ ನಮಗೆ ಇಂದು 21ನೇ ಶತಮಾನಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಇನ್ನೇನೋ 4-5 ತಿಂಗಳು ಕಳೆದು ಬಿಟ್ರೆ 21ನೇ ಶತಮಾನ ಪ್ರಾರಂಭ. ಇಂಥ ನಮಗೆ ಸ್ಫೂರ್ತಿಕ ಯುಗ ಇದು. ಇಂಥ ಸ್ಫೂರ್ತಿಕ ಯುಗದಲ್ಲಿ ನಮಗೆ ವೇದಾಂತ ಬೇಕೆಂದು ಏನ್ ಕೇಳ್ತಾ ಇರ್ತಾರೆ. ಅಲ್ಲೇನು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ವೇದಾಂತ ಕೆಲವು ವಯಸ್ಕರಾಗಿರುವಂಥವರಿಗೆ, ವೇದಾಂತ ಬಡವರಿಗೆ, ವೇದಾಂತ ಕುರುಬರಿಗೆ, ವೇದಾಂತ ಕುರುಡರಿಗೆ, ಕುಂಟರಿಗೆ ಎಂತ ಮಾಡಿಕೊಂಡಿದ್ದಾರೆ. ಇದು ತಪ್ಪು ತಿಳುವಳಿಕೆ. ನಾವೊಂದು ಪ್ರಶ್ನೆ ಹಾಕ್ತಾ ಇದ್ದೇನೆ, ಸುಖ ಅಥವಾ ಸಂತೋಷ ಅಥವಾ ನೆಮ್ಮದಿ ಯಾರಿಗೆ ಬೇಕೋ, ಕೈಯೆತ್ತಿ ಅಂದ್ರೆ ಎಲ್ಲರೂ ಕೈಯೆತ್ತಾರೆ. ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರೂ ಕೂಡ ಹೃತ್ಪೂರ್ವಕವಾಗಿ ಬಯಸುವಂತ ಫಲ ಸಂತೋಷ. ಸಂತೋಷ ಸಿಕ್ಕಿದೆಯಾ, ಸುಖ ಸಿಕ್ಕಿದೆಯಾ, ತೃಪ್ತಿ ಸಿಕ್ಕಿದೆಯೇನಪ್ಪ ಅಂದ್ರೆ ಸಿಕ್ಕಿಲ್ಲ, ಸಿಕ್ಕೀತು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದಾಯಿನಿಂದ ಸಾಯುವವರೆಗೂ ಕೂಡ ಎಷ್ಟು ಕಷ್ಟಪಡ್ತಾ ಇರ್ತಾನೆ. ಆ ಚಿಕ್ಕ ಮಕ್ಕಳನ್ನ ನೋಡಿದಾಗ, ಶಾಲೆಗೆ ಹೋಗುವಂತ ಮಕ್ಕಳು KG ಹೇಳ್ತಾರೆ, ಬೇಬಿ ನರ್ಸರಿಯಿಂದ UKG ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಆ ಮಕ್ಕಳ ಜೀವನ ಕ್ರಮ ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಬೆಳಿಗ್ಗೆ 8 ಗಂಟೆ ಸ್ಕೂಲ್ ಹೋಗ್ತಾರೆ, ಸಾಯಂಕಾಲ 4 ಗಂಟೆ ಬರ್ತಾರೆ. ಅಲ್ಲಿಯವರೆಗೂ ಕೂಡ ಪುಸ್ತಕ ಹೊತ್ಕೊಂಡು ಹೋಗ್ಬೇಕು, ಅಲ್ಲೇನೋ ಊಟ ತಿಂಡಿ ಸ್ಕೂಲ್ನಲ್ಲೇ ಮಾಡ್ಬೇಕು, ತೂಕ ಅರ್ಸ್ತಾ ಇರುತ್ತೆ, ಬಂದ್ ಕೂಡಪ್ಪ ನಾವು ಹೋಮ್ವರ್ಕ್, ಇಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ ಮಕ್ಕಳು. ಅವ್ರ ಅಪ್ಪ ಅಮ್ಮನ್ ಕೇಳಿದ್ರೆ, ನೋಡ್ರಿ ಚೆನ್ನಾಗಿ ಓದ್ತಿದ್ರೆ ವಿದ್ಯಾವಂತರಾದ್ರೆ ಮುಂದೆ ಮಕ್ಕಳಿಗೆ ಸುಖ ಸಿಕ್ಕೀತು. ಅಪ್ಪ ಅಮ್ಮನ ಕಲ್ಪನೆ, ನಮ್ಮ ಪುಟಾಣಿ ಮಕ್ಕಳು ಚೆನ್ನಾಗಿ ವಿದ್ಯಾವಂತರಾದ್ರೆ, ಬುದ್ಧಿವಂತರಾದ್ರೆ, ಪಾಸ್ ಮಾಡಿದ್ರೆ ಅವ್ರಿಗೆ ಕೆಲಸ ಸಿಕ್ಕತ್ತೆ, ಕೈ ತುಂಬ ದುಡ್ಡು ಸಿಕ್ಕತ್ತೆ, ಅವರಿಗೆ ಸುಖ ಸಿಕ್ಕೀತು. ಅಪ್ಪ ಅಮ್ಮನ ಕಲ್ಪನೆ. ಆ ಮಕ್ಕಳಿಗೆ ಗೊತ್ತಿಲ್ಲಪ್ಪ ಓದ್ಬೇಕು ಅಂತ ಆಸಕ್ತಿ ಇಲ್ಲ. ಮಕ್ಕಳಿಗೆ ಆಟ, ಊಟ, ಓಟ, ಪಾಠ ಬೇಕಾಗಿಲ್ಲ. ನಾ ಬಲಾತ್ಕಾರದಿಂದ ಪಾಠ ಕಲಿಸ್ಕೊಡ್ತೇವೆ, ಯಾಕೆ ನಮ್ಮ ಪ್ರೇಮೆ. ದುಡ್ಡಿನಿಂದ ಮಕ್ಕಳಿಗೆ ಸುಖ ಸಿಕ್ಕೀತು, ಲೌಕಿಕ ವಿದ್ಯೆಯಿಂದ ಮಕ್ಕಳಿಗೆ ಸುಖ ಸಿಕ್ಕೀತು ಅಂದ್ಕೊಂಡಿದ್ದೇವೆ. ಆ ಹುಡುಗ ಸ್ವಲ್ಪ ದೊಡ್ಡವನಾದ ಅಂತ ಇಟ್ಕೊಳ್ಳಿ, ಅವನಿಗೆ ಸುಮಾರು 15 ವರ್ಷ ವಯಸ್ಸಾಯಿತು. ಏನು ಓದ್ತಾ ಇದೆಯಪ್ಪ ಅಂದ್ರೆ, ನಾ 10th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾನೆ. ಕಷ್ಟಪಟ್ಟು ಓದ್ತಾನ ಹುಡುಗ, ನಾನು ವಿದ್ಯಾವಂತನಾಗಬೇಕು, ಫಸ್ಟ್ ರ್ಯಾಂಕಲ್ಲಿ ಪಾಸ್ ಮಾಡಬೇಕು, ಇಡೀ ಸ್ಕೂಲಿಗೆ ನಾನು ಫಸ್ಟ್ ಅಂತ ಅನ್ನಿಸ್ಕೊಳ್ಬೇಕು ಅಂತ ಕಷ್ಟಪಟ್ಟು ಓದ್ತಾನೆ. ಅವನನ್ನು ಪ್ರಶ್ನೆ ಮಾಡಿ, ನೀವು ಮಗು ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇದೆಯಲ್ಲ, ನೀನು ಸ್ಕೂಲ್ನಲ್ಲೂ ಓದ್ತೀಯ, ಟ್ಯೂಷನ್ಗೆ ಹೋಗ್ತೀಯ, ಮನೆ ಬಂದ ಓದ್ತಾ ಇದ್ದೀಯ, ಪರೀಕ್ಷೆ ಹತ್ರ ಬಂತು ಅಂತ ಆಗ್ಬಿಟ್ರೆ ತಾಳ್ಮೆ ಇಲ್ಲದೆ
ಊಟ ತಿಂದ್ಬಿಟ್ಟು ಓದ್ತಾ ಯಾಕಪ್ಪ ಅಂತಂದ್ರೆ, ಸಾರ್ ವಿದ್ಯಾವಂತನಾಗಿ ನಾನು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡಿಬಿಟ್ರೆ ನನಗೆ ಕೆಲಸ ಸಿಕ್ಕುತ್ತೆ, ಕೆಲಸ ಸಿಕ್ಕಿದ್ರೆ ಏನಾಗುತ್ತಪ್ಪ ಕೈ ತುಂಬಾ ದುಡ್ಡು ಸಿಕ್ಕುತ್ತೆ, ದುಡ್ಡು ಸಿಕ್ಕಿದ್ರೆ ಏನಾಗುತ್ತೆ ಸುಖ ಸಿಕ್ಕೀತು. ಶುರುವಾಯಿತು ಮನಸ್ಸಿನ ಭ್ರಮೆ. ಯಾತರಿಂದ ಹೊರಗಿನ ವಿದ್ಯೆಯಿಂದ ಹಣ ಸಂಪಾದನೆಯಿಂದ ಕೆಲಸ ಸಿಕ್ಕುವುದರಿಂದ ಸುಖ ಸಿಕ್ಕಬಹುದು ಅನ್ನುವಂತಹ ಭ್ರಮೆ ಸಿಕ್ಕಾಕೊಂಡು ಮುಂದುವರಿಸ್ತಾನೆ. ಅದೇ ರೀತಿಯಲ್ಲಿ ಓದ್ದ, ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಯಿತು ಅಂದಿರ್ಕೊಳ್ಳಿ, ಮುಂದೆ ಎಸ್ ಎಸ್ ಎಲ್ ಸಿ ಪಾಸ್ ಆಯ್ತು, ನನಗೆ ಪಿ ಯು ಸಿ ಓದ್ತಾ ಇದ್ದೇನೆ, ಪಿ ಯು ಸಿ ಪಾಸ್ ಆಯ್ತು, ಗೇಟ್ ಎಕ್ಸಾಮ್ ಹೋಗ್ತಾ ಇದ್ದೇನೆ, ಗೇಟ್ ಎಕ್ಸಾಮ್ ಅಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದೆ, ನನಗೆ ಎಂ ಬಿ ಬಿ ಎಸ್ ಓದ್ತೇನೆ, ಎಂ ಬಿ ಬಿ ಎಸ್ ಅಲ್ಲೂ ಪಾಸ್ ಆಯ್ತು, ಎಂ ಡಿ ಮಾಡ್ತೇನೆ, ಎಂ ಡಿ ಅಲ್ಲೂ ಪಾಸ್ ಆಯ್ತು, ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ. ಒಂದು ತಿಂಗಳಿಗೆ 20,000 ರೂಪಾಯಿ ಸಂಬಳ ಸಂಪಾದನೆ ಮಾಡ್ತಾ ಇದ್ದಾನೆ, ಕೆಲಸ ಸಿಕ್ಕಿ 5 ವರ್ಷವಾಗಿದೆ, ಕೈ ತುಂಬಾ ಸಂಪಾದನೆ ಮಾಡಿದ್ದಾನೆ, 10 ಲಕ್ಷ ಸಂಪಾದನೆ ಮಾಡಿದ್ದಾನೆ. ಅಪ್ಪ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀಯಲ್ಲ, ಸಾಕಷ್ಟು ಕೀರ್ತಿ ಬಂದಿದೆ ನಿಂಗೆ, ಸಾಕಷ್ಟು ಹಣವೂ ಬಂದಿದೆ, ಒಳ್ಳೆ ವಿದ್ಯಾವಂತನಾಗಿದ್ದೀಯ, ಪ್ರಸಿದ್ಧ ವೈದ್ಯನಾಗಿದ್ದೀಯ, ಈ ನಿಂಗೆ ಸುಖ ಸಿಕ್ಕಿತಾ ಅಂತ ಕೇಳಿದ್ರೆ, ಇಲ್ಲ ಮದುವೆ ಮಾಡ್ಕೊಂಡಿಲ್ಲ, ನಾನು ಒಬ್ಬಂಟಿಗನಾಗಿದ್ದೇನೆ, ಅಪ್ಪ ಅಮ್ಮ ಹೆಣ್ಣು ನೋಡ್ತಾ ಇದ್ದಾರೆ, ಮದುವೆ ಮಾಡ್ಕೊಂಡು ಬಿಟ್ರೆ ಸುಖ ಸಿಕ್ಕೀತು. ಸಿಕ್ಕಿದ ಇಲ್ಲಿವರೆಗೆ, ಇಲ್ಲಿವರೆಗೂ ಸಿಕ್ಕಿಲ್ಲ, ಮದುವೆ ಮಾಡ್ಕೊಂಡ ಮೇಲೆ ನಿಜವಾದ ಸುಖ ಸಿಕ್ಕೀತು ಅನ್ಕೊಂಡು ಹೋಗ್ತಾ ಇರ್ತಾನೆ. ಮದುವೆ ಆಯ್ತು 4 ವರ್ಷ ಆದ ಮದುವೆ ಆಗಿ, ಅಪ್ಪ ದಂಪತಿ ಶುರುವಾಗಿದ್ದೀರಾ, ಏನ್ ಸುಖ ಸ್ವಾಮಿ ನನಗೆ, ಒಂದು ಮಗು ಇಲ್ಲ ಮಕ್ಕಳಿಲ್ಲ, ಬೇಜಾರಾಗಿ ಹೋಗಿದೆ ಸ್ವಾಮಿ. ದುಡ್ಡಿದೆಯಲ್ಲಪ್ಪ, ದುಡ್ಡಿದ್ರು ಸುಖ ಇಲ್ಲ, ಸ್ವಂತ ಕಾರ್ ಇದೆ ಕಾರಿದ್ರು ಸುಖ ಇಲ್ಲ ಸ್ವಾಮಿ, ಸ್ವಂತ ಮನೆ ಮಾಡ್ಕೊಂಡಿದ್ದೀಯ ಮನೆ ಮಾಡ್ಕೊಂಡು ಸುಖ ಇಲ್ಲ, ನೀನೇ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದೀಯ ಆದ್ರೂ ಸುಖ ಇಲ್ಲ, ಒಳ್ಳೆ ಸುಂದರಿಯಾಗಿರುವಂತ ಹೆಂಡತಿ ಸಿಕ್ಕಿದ್ದಾಳೆ ಇದಾನ ಸ್ವಾಮಿ, ಆದ್ರೂ ಸುಖ ಇಲ್ಲ, ಸುಖ ಯಾಮ ಸಿಕ್ಕತ್ತೆ, ಒಂದು ಮಗು ಹುಟ್ಟು ಬಿಟ್ರೆ ಸುಖ ಸಿಕ್ಕೀತು. ಆ ಸಿಕ್ಕೀತು ಎನ್ನುವಂತ ಭ್ರಮೆಯಲ್ಲಿ ಒದ್ದಾಡ್ತಾ ಇದ್ದಾನ ಮನುಷ್ಯ. ಮಗು ಹುಟ್ಟು ಸುಖವಾಗಿದೆಯೇನಪ್ಪ, ಹೆಣ್ಮಗು ಹುಟ್ಟುಬಿಟ್ಟಿದೆ ಸ್ವಾಮಿ, ಗಂಡು ಮಗು ಹುಟ್ಟುತ್ತೆ ಅನ್ಕೊಂಡಿದ್ದೆ, ನನಗೆ ಬಹಳ ಬೇಜಾರಾಗ್ಬಿಟ್ಟಿದೆ ಸ್ವಾಮಿ, ಮುಂದಾದ್ರೂ ಭಗವದ್ ಅನುಗ್ರಹದಿಂದ ಒಂದು ಗಂಡು ಮಗು ಹುಟ್ಟುಬಿಟ್ರೆ ನಮ್ಮ ತಂದೆಗೆ ನಾನು ಅದರ ಅಜ್ಜನಿಗೆ ಕನಕಾಭಿಷೇಕ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೇನೆ ಸ್ವಾಮಿ, ನಮ್ಮ ಅಜ್ಜನ ಕನಕಾಭಿಷೇಕ ಮಾಡಿಸ್ಬಿಟ್ರೆ ನಮ್ಮ ಮಗನಿಂದ ಸಂತೋಷವಾಗುತ್ತೆ, ಸುಖ ಸಿಕ್ಕೀತು. ಈ ರೀತಿಯಲ್ಲಿ ಚೈನ್ ಆಫ್ ಡಿಸೈರ್ಸ್, ಆ ಬಯಕೆಗಳ ಚೈನು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಕೊನೆಗೆ ಮಗನೂ ಆದ, ಸುಖ ಸಿಕ್ತೇನಪ್ಪ ಅಂದ್ರೆ ಮಗನೇನು ಹುಟ್ಟಿದ ಸ್ವಾಮಿ, ನಕ್ಷತ್ರ ಒಳ್ಳೇದಲ್ವಂತೆ, ಜ್ಯೇಷ್ಠ ನಕ್ಷತ್ರವಾಗಿ ಬಿಟ್ಟಿದ್ಯಂತೆ, ತಂದೆಗೆ ಅನುಕೂಲ ಇಲ್ವಂತೆ, ಆ ಮಗು ಹುಟ್ಟಿದ ಮೇಲೆ ನೋಡಿ ಯಾಕೋ ನನಗೆ ತುಂಬಾ ಪೆಟ್ಟು ಬೀಳ್ತಾ ಇದೆ, ಅನಾರೋಗ್ಯ ಶುರುವಾಯ್ತು, ಮನೆಯವ್ರ ಕಾಯಿಲೆ ಬೀಳ್ತಾ ಇದ್ದಾರೆ ಸ್ವಾಮಿ, ಯಾಕೋ ಬೇಜಾರಾಗಿಬಿಟ್ಟಿದೆ ಸರ, ಆ ಹುಡುಗನಿಗೆ ಒಂದು ಮದುವೆ ಮಾಡಿಬಿಟ್ರೆ ಸುಖ ಸಿಕ್ಕೀತು. ಭ್ರಮೆ, ಮಗಳಿಗೆ ಮದುವೆ ಮಾಡ್ದ, ಅಳಿಯ ದೇವರು ಬಂದಿದ್ದಾರೆ, ಹೇಗಿದ್ದಾರೆ ಅಳಿಯ ದೇವರು, ಬಂದಿದ್ದಾರೆ ಸ್ವಾಮಿ ನೆಮ್ಮದಿ ಇಲ್ಲ, ಅಳಿಯನೇನೋ ಬಂದ, ಮಗಳು ಮದುವೆ ಆಯ್ತು, ಮಗಳನ್ನು ಹೊಡಿತಾರಂತೆ ಬೈತಾರಂತೆ, ಮನಸ್ಸು ಸುಖ ಸಿಕ್ಕಲಿಲ್ಲ, ಏನಾಗ್ಬೇಕಪ್ಪ, ಮಗನ ಮದುವೆ ಆಗಿಬಿಟ್ರೆ ಸೊಸೆ ಬಂದ್ಬಿಟ್ರೆ ಸುಖ ಸಿಕ್ಕೀತು, ಸೊಸೆಯನ್ನು ಬಂದು ಮಹಾಲಕ್ಷ್ಮಿ ಬಂದಿದ್ದಾಳೆ, ಸುಖ ಸಿಕ್ತೇನಪ್ಪ ಇಲ್ಲ. ಈ ರೀತಿಯಲ್ಲಿ ಸುಖ ಸಿಕ್ಕೀತು ಅನ್ಕೊಂಡು ಸುಖ ಪ್ರಾಪ್ತಿಗಾಗಿ ಇಡೀ ಮಾನವ ತನ್ನ ಜೀವನವನ್ನು ಕಳೀತಾ ಇದ್ದಾನೆ. ಯಾರನ್ನೇ ನೋಡಿ, ಪ್ರತಿಯೊಬ್ಬರು ದುಡ್ಡು ದುಡ್ಡು ದುಡ್ಡು, ಯಾಕೆ, ದುಡ್ಡಿನಿಂದ ಮನೆ ಕಟ್ಟಿಸ್ಕೊಳ್ತೆ ಸುಖವಾಗಿರ್ತೇನೆ, ದುಡ್ಡಿನಿಂದ ಚಿನ್ನ ಸರ ಹಾಕೋತೆ ಸುಖವಾಗಿರ್ತೇನೆ, ದುಡ್ಡಿನಿಂದ ಕಾರ್ ತೊಗೋತೆ ಸುಖವಾಗಿರ್ತೇನೆ, ದುಡ್ಡಿನಿಂದ ತಿಂತೀನಿ ಸುಖವಾಗಿರ್ತೇನೆ. ನಾವೇನು ಮೋಸ ಹೋಗಿದ್ದೇವೆ ಅಂದ್ರೆ ಸುಖ ಎನ್ನುವಂತಹದ್ದು ಹೊರಗಿನ ವಿಷಯಗಳನ್ನ ಸಂಪಾದನೆ ಮಾಡಿಕೊಳ್ಳುವುದರಿಂದಲೂ, ಆ ವಿಷಯಗಳನ್ನ ಅನುಭವಿಸುವುದರಿಂದಲೂ ಕೂಡ ಸುಖ ಸಿಕ್ಕುತ್ತದೆ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ಹೇಗಿದೆ ಅಂತಂದ್ರೆ, ಶ್ರೀಮನ್ ಮಹಾಭಾಗವತದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾನೆ ಭಗವಂತ, ಜಲಂ ತದುದ್ಭವೈಶ್ಚನ್ನಂ
हित्वा तु जल कम्यय मृग तृष्णामुपादाय यथान्यत्रात्मदृक् स्वतः। ಒಬ್ಬ ಮನುಷ್ಯ ಬೇಸಿಗೆ ಕಾಲದಲ್ಲಿ ಮರಳು ಕಾಡಿನಿಂದ ಪ್ರಯಾಣ ಮಾಡ್ತಾ ಇದ್ದಾನಂತೆ. ನಡೆದು ನಡೆದು ಬಿಸಿಲಿನ ಜಡದಿಂದ ಆಯಾಸವಾಗಿ ಬಿಟ್ಟಿದೆ, ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ. ಮರಳು ಭೂಮಿ, ಅಲ್ಲಿ ಒಂದು ನೀರಿನ ಹೊಂಡವನ್ನ ನೋಡಿದ್ದಾನೆ. ಆ ನೀರಿನ ಕೊಳದಲ್ಲಿ ನೀರಿದೆ. ಏನಾಗಿದೆ? ನೀರು ನೀರಿನಿಂದ ಹುಟ್ಟಿದಂತಹ ಪಾಚಿಯಿಂದ ಮುಚ್ಚಲ್ಪಟ್ಟಿದೆ. ಮೇಲ್ಗಡೆ ಪಾಚಿ ಮುಚ್ಚಿಕೊಂಡ್ಬಿಟ್ಟಿದೆ, ನೀರನ್ನು ಕಾಣ್ತಾ ಇಲ್ಲ. ಆ ಪಾಚಿಯನ್ನ ನೋಡಿದ. ಪಾಚಿ ಹುಟ್ಟಿದ್ದು ಯಾತರಿಂದ? ನೀರಿನಿಂದ ಹುಟ್ಟಿರುವಂತಹ ಪಾಚಿ ನೀರನ್ನೇ ಮುಚ್ಚಿ ಹಾಕಿಬಿಟ್ಟಿದೆ. ಅದ ನೋಡ್ತಾನೆ, ಛಿ, ನೀರು ಚೆನ್ನಾಗಿಲ್ಲ, ಬೇಡ ಅನ್ಬಿಟ್ಟು ದೂರ ನೋಡ್ತಾನೆ. ಮೃಗತೃಷ್ಣಿಕ ಅಂತಂದ್ರೆ ಜಿಂಕೆಗೆ ಬಾಯಾರಿಕೆಯನ್ನ ಉಂಟು ಮಾಡುವಂತಹ ಮರುಭೂಮಿ. ಅಲ್ಲಿ ಕಣ್ಣಿತ್ತು ನೋಡಿದಾಗ ಸುಮಾರು ಒಂದು 100 ಅಡಿ ದೂರದಲ್ಲಿ ಆ ಬಿಸಿಲಿನ ಝಳಕ್ಕೆ ನೀರು ಕಾಣಿಸ್ತಾ ಇರುತ್ತೆ. ಅಲ್ಲಿ ಚೆನ್ನಾಗಿದೆ ಅಂತ ಹೋಗ್ತಾನೆ. ಒಳ್ಳೆ ಪನ್ನೀರಿದು ಸಿಕ್ಕಿರುವಂತಹ ನೀರನ್ನು ಬಿಟ್ಟು ದೂರದಲ್ಲಿರುವಂತಹ ಆ ಮೃಗ ಮರೀಚಿಕೆಯನ್ನು ನೋಡಿ ನೀರು ಕುಡಿಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋದ್ರೆ ಅಲ್ಲಿಂದ ಪುನಃ ನೂರ್ ಹೆಜ್ಜೆ ಹೋಗ್ತಾ ಆಯಾಸದಿಂದ ಬಾಯಾರಿಕೆಯಿಂದ ಸತ್ ಹೋಗ್ತಾನಂತೆ. ಆ ರೀತಿ ಮನುಷ್ಯನಿಗೆ ಯಥಾನ್ಯತ್ರಾತ್ಮದೃಕ್ ಸ್ವತಃ, ನನ್ನ ಒಳಗಿರುವಂತ ಆನಂದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ನಾನೇ ಆನಂದ ಸ್ವರೂಪನಾಗಿದ್ದೇನೆ ಎನ್ನುವ ರಹಸ್ಯವನ್ನ ತಿಳಿಯದೇ ಮನುಷ್ಯ ಗಡಿಯಾರದಿಂದ ಸುಖ, ಪಂಚೆಯಿಂದ ಸುಖ, ಶಾಲಿನಿಂದ ಸುಖ, ಸರದಿಂದ ಸುಖ, ಸ್ಕೂಟರ್ನಿಂದ ಸುಖ, ಕಾರಿನಿಂದ ಸುಖ, ಗಂಡನಿಂದ ಸುಖ, ಹೆಂಡತಿಯಿಂದ ಸುಖ, ಮಕ್ಕಳಿಂದ ಸುಖ, ಐಶ್ವರ್ಯದಿಂದ ಸುಖ, ಅಧಿಕಾರದಿಂದ ಸುಖ, ಕೀರ್ತಿಯಿಂದ ಸುಖ ಅನ್ಕೊಂಡು ಸುಖವನ್ನ ಹೊರಗಡೆಯ ವಸ್ತುಗಳಿಂದ ಪಡೆದುಕೊಳ್ಳಬೇಕು ಅಂತ ಮಾಡಿಕೊಂಡು ಇಡೀ ಜೀವನವನ್ನೇ ಕಳೆಯುತ್ತಾ 89 ವರ್ಷವಾಯಿತು. ಸ್ವಾಮಿ ಯಜಮಾನ್ರೆ ಸುಖವಾಗಿದ್ದೀರಾ ಅಂದ್ರೆ, ಇಲ್ಲಪ್ಪ, ಭಗವಂತ ನನಗೆ ಎಲ್ಲ ಸಂಪತ್ತನ್ನು ಕೊಟ್ಟ, 13 ಜನ ಮಕ್ಕಳನ್ನು ಕೊಟ್ಟ, ಮೊಮ್ಮಕ್ಕಳನ್ನು ಕೊಟ್ಟ, ಮರಿಮಕ್ಕಳನ್ನೂ ಕೊಟ್ಟ, ಕನಕಾಭಿಷೇಕವೂ ಆಯ್ತು ನನಗೆ, ಎಲ್ಲವೂ ಆಯ್ತು, ಯಾಕೋ ಭಗವಂತ ಸುಖವನ್ನ ಮಾತ್ರ ಕೊಡಲಿಲ್ಲ ಅಂತ ಸಾಯ್ತಾನೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಆ ಚಿಕ್ಕ ವಯಸ್ಸಿನಲ್ಲಿ ಎಂಥ ಲೋಕಾನುಭವದ ಮಾತನಾಡಿದ್ದಾರೆ ಗೊತ್ತೇ? ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ ಅಂದಿದ್ದಾರೆ. ಆ ಮುದುಕನಾದ ಮೇಲೆ ಅವನಿಗೇನೋ ಚಿಂತೆ, ತನ್ನ ಚಿಂತೆ ತನ್ನ ಒದ್ದಾಡ್ತಾ ಇರ್ತಾನೆ. ಹೀಗಾಗಿ ಬಿಟ್ಟು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಂತೋಷದಿಂದ ಬಯಸುವಂತಹ ಫಲ ಸುಖ, ತೃಪ್ತಿ, ಆನಂದ. ಆದರೆ ಯಾರೊಬ್ಬರಿಗೂ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ವೇದಾಂತ ಶಾಸ್ತ್ರ ಬರ್ತಾ ಇದೆ, ನಾನು ನಿನಗೆ ನಿಜವಾದ ಸುಖ ಸ್ವರೂಪವನ್ನು ತೋರಿಸುತ್ತೇನೆ, ಸುಖಕ್ಕೆ ಹಾದಿ ತೋರಿಸ್ತೇನೆ ಎಂದು ಬರ್ತಾ ಇದೆ. ಎಂದ ಮೇಲೆ ಹಿಂದಿನ ಕಾಲದಲ್ಲಿಯೂ ಕೂಡ ವೇದಾಂತ ಅವಶ್ಯವಾಗಿ ಬೇಕು. ನಿಜವಾಗಿ ಹೇಳಬೇಕಾದ್ರೆ ಹಿಂದಿನ ಕಾಲಕ್ಕಿಂತ ಇಂದಿನ ಕಾಲದಲ್ಲಿ ವೇದಾಂತ ದರ್ಶನದ ಅವಶ್ಯಕತೆ ಜಾಸ್ತಿ ಆಗ್ತಾ ಇದೆ. ಯಾಕೆ? ಎಲ್ಲಿ ನೋಡಿದ್ರು ರೋಗ, ಎಲ್ಲಿ ನೋಡಿದ್ರು ಕೋರ್ಟು, ಎಲ್ಲಿ ನೋಡಿದ್ರು ಮೋಸ, ಅನ್ಯಾಯ, ಕಳತೆ ಆಗಿಬಿಟ್ಟು ಮನಸ್ಸಿಗೆ ಸ್ವಲ್ಪವೂ ಶಾಂತಿ ಇಲ್ಲ. ಇವತ್ತೊಬ್ರು ಮನೆಗೆ ಹೋಗಿದ್ದೆ, ನಮ್ಮ ಸ್ನೇಹಿತರು, ಬಹಳ ಬೇಕಾದವರು, ದಂಪತಿಗಳಿಬ್ರು ಮನೆಯಲ್ಲಿ ಸಿಕ್ಬಿಟ್ರು, ಅವ್ರಿಗೆ ಮಕ್ಕಳಿಲ್ಲ, ನೋಡೋಣ ಅಂತ ಹೋಗಿದ್ದೆ. ಅವ್ರ ಹೆಂಡತಿ ಸಿಕ್ಕಿದ್ರು, ಗಂಡನೂ ಸಿಕ್ಕಿದ್ರು, ಆರೋಗ್ಯವಾಗಿದ್ದೀರಮ್ಮ ಅಂತಂದೆ. ಕಣ್ಣೀರು ಹಾಕಿ ಶುರು ಮಾಡ್ಬಿಟ್ರು. ಶರ್ಮಾ, ಏನು ನಮ್ಮ ಕಷ್ಟವನ್ನ
ಮನೆ ಕಳ್ತನ ಆಗೋಯ್ತು, 60,000 ರೂಪಾಯಿ ಹೋಯ್ತು, 4 ಸಲ ಕಳ್ತನ ಆಯ್ತಂತೆ. ಯಜಮಾನ ಹುಷಾರಿಲ್ಲ, ನೇರ ಡಯಾಬಿಟಿಸ್ ಇದೆ, ಬಿಪಿ ಇದೆ, ಡಾಕ್ಟರ್ ಕೇಳಿ ಹೆದರ್ಸ್ಬಿಡ್ತಾ ಇದ್ದಾರೆ. ಬೇಜಾರಾಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ, ಯಾಕೆ ಆಯ್ತು ಅಂತ ಅನ್ಸ್ಬಿಟ್ಟಿದೆ ಅಂತಂದ್ರು. ಇಂಥ ಒಂದು ಗೊಂದಲಮಯವಾಗಿರುವಂತಹ ಜೀವನ ಪ್ರತಿಯೊಬ್ಬ ಮನೆಯಲ್ಲೂ ಇದೆ. ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ, ಕೆಲವು ಆರೋಗ್ಯವಾಗಿದ್ದಾರೆ, ಪರವಾಗಿಲ್ಲ ಪರವಾಗಿಲ್ಲ ಅಂತಾರೆ. ನೀರು ಕುಡಿತು ಗುಳಿಗೆ ನುಂಗ್ತಾ ಇರ್ತಾರೆ, ಗುಳಿಗೆ ನುಂಗ್ತಾ ಇದ್ದೀರಲ್ಲ ಅಂದ್ರೆ ನನ್ನ ಡಯಾಬಿಟಿಸ್ ನುಂಗ್ತಾ ಇದ್ದೀನಿ ಅಂತಾರೆ. ಮತ್ತೆ ಆರೋಗ್ಯವಾಗಿ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಅದು ನಿತ್ಯೋತ್ಸವ. ಗುಳಿಗೆ ನುಂಗುವುದು ನಿತ್ಯೋತ್ಸವ, ಆದ್ರೆ ಹೇಳೋದೇನೋ ಆರೋಗ್ಯವಾಗಿದ್ದೇನೆ. ಗಂಡ ಹೆಂಡತಿಗಳ ಕಾಯ್ತಿರ್ತಾರೆ, ಚೆನ್ನಾಗಿದ್ದೀರ, ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಿರ್ತಾರೆ. ಇದು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬನ ಮನಸ್ಸು ಕೆಟ್ಟ ಹೋಗ್ಬಿಟ್ಟಿದೆ. ಗಂಡ ಹೆಂಡತಿಗೆ ಸಾಮರಸ್ಯವಿಲ್ಲ, ತಂದೆ ಮಕ್ಕಳಿಗೆ ಸಾಮರಸ್ಯವಿಲ್ಲ, ಅತ್ತೆ ಸೊಸೆ ಸಾಮರಸ್ಯವಿಲ್ಲ, ಮತ್ತು ತಾಯಿ ತಂದೆಯರಲ್ಲಿ ಸಾಮರಸ್ಯವಿಲ್ಲ. ಈ ಸಾಮರಸ್ಯ ಅಭಾವಕ್ಕೆ ಕಾರಣ ನಾವೇ. ಏನು ಅಶಾಂತಿಗೆ ಕಾರಣವೇನು ಗೊತ್ತೇ? ಅತ್ಯಾಶೆ, ದುರಾಶೆ. ಎಲ್ಲ ಆಸ್ತಿಯೂ ನನಗೆ ಬರಬೇಕು ಅಂತ, ನಾನು ನಮ್ಮ ತಮ್ಮ ಹೇಳ್ತಾ ಇಲ್ಲ ನನಗೆ ಬರಬೇಕು ಅಂತ, ಅಣ್ಣ ಹೇಳ್ತಾ ನನಗೆ ಬರಬೇಕು ಅಂತ ಕಚ್ಚಾಡ್ಕೊಂಡು ಕೋರ್ಟ್ಗೆ ಹೋಗ್ತಾ ಇದ್ದೇವೆ. ಹೀಗೆ ಪ್ರತಿಯೊಬ್ಬನ ಮನಸ್ಸು ಕೂಡ ಕಲುಷಿತವಾಗಿಬಿಟ್ಟು ನಮ್ಮ ಕುಟುಂಬವೇನಾಗಿದೆ ಗೊತ್ತೇ? ಅಶಾಂತಿ ಸಾಗರವಾಗಿಬಿಟ್ಟಿದೆ. ಮನೆಗೆ ಹೆಸರು ಶಾಂತಿ, ಒಳಗಡೆಯಲ್ಲಿ ಅಕಾರಲುಪ್ತ ಶಾಂತಿ ಅಶಾಂತಿ. ಮನೆ ಹೆಸರು ಆನಂದ, ಒಳಗಡೆಯಲ್ಲಿ ಅನಾನಂದ ದುಃಖ ತುಂಬ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ವೇದಾಂತ ಯಾರಿಗೆ ಬೇಡ? ಪ್ರತಿಯೊಬ್ಬರಿಗೂ ಬೇಕು. ಶ್ರೀಮಂತನಾಗಿರಬಹುದು, ಬಡವನಾಗಿರಬಹುದು, ಹೆಣ್ಣಾಗಿರಬಹುದು, ಗಂಡಾಗಿರಬಹುದು, ಅವಿದ್ಯಾವಂತನಾಗಿರಬಹುದು, ವಿದ್ಯಾವಂತನಾಗಿರಬಹುದು, ಕುರೂಪಿಯಾಗಿರಬಹುದು, ಸುರೂಪಿಯಾಗಿರಬಹುದು. ಭಗವಂತ ಎಷ್ಟು ಚೆನ್ನಾಗಿ ಕೊಂಡಾಡಿದ್ದಾನೆ ಗೊತ್ತೇ? ಅರ್ಜುನ ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತಿ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತಿ ತಥಾ. ಈ ಕರ್ಮಗಳೇ ಮಾನವನಿಗೆ ಮೃತ್ಯು. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪ್ರತಿಹಿತ ಕರ್ಮಗಳನ್ನ ಮಾಡಿ 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 ಅವುಗಳು ನಮಗೆ ವಜ್ರ ಕಾಯವಾಗಿ ಬಿಟ್ಟು ಪುಣ್ಯವನ್ನ ಪಾಪವನ್ನ ಕೊಡ್ತಾ ಇವೆ. ಈ ಪುಣ್ಯ ಪಾಪಗಳ ಸಂಕೋಲೆಯಲ್ಲಿ ಬಿದ್ದಿರುವ ಮನುಷ್ಯನಿಗೆ ಎಂದಾದರೂ ಕೂಡ ನಿಜವಾಗಿ ಮೋಕ್ಷ ಉಂಟೆ? ಮೋಕ್ಷವೆಂದರೆ ಬಿಡುಗಡೆ. ಯಾತರಿಂದ? ಪುಣ್ಯಾಪುಣ್ಯಗಳ ಬಂಧನದಿಂದ, ಧರ್ಮಾಧರ್ಮಗಳ ಗೊಂದಲದಿಂದ ಸಾಧ್ಯವಾಗ್ತಾ ಇಲ್ಲ. ಇದರಿಂದ ತಪ್ಪಿಸಿಕೊಳ್ಳಬೇಕಾದರೆ ಜ್ಞಾನಾಗ್ನಿ ಬ್ರಹ್ಮಜ್ಞಾನವೆಂಬ ಬೆಂಕಿಯಿಂದ ಮಾತ್ರ ಸಾಧ್ಯ. ಹೇಗೆ? ಧಗ ಧಗನೆ ಉರಿಯುತ್ತಿರುವಂತಹ ಬೆಂಕಿಯು ಎಲ್ಲ ಕಟ್ಟಿಗೆಗಳನ್ನು ಕ್ಷಣ ಮಾತ್ರದಲ್ಲಿ ಸುಡ್ಬುದಿ ಮಾಡಿಬಿಡುತ್ತೋ, ಅದೇ ರೀತಿಯಲ್ಲಿ ಜ್ಞಾನಾಗ್ನಿ ಬ್ರಹ್ಮಜ್ಞಾನ ಅನ್ನುವಂತಹ ಬೆಂಕಿ ಸರ್ವ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಸುಡ್ಬುದಿ ಮಾಡುತ್ತೆ. ಯಾವಾಗ ಮನುಷ್ಯ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವಗಳೆಂಬ ದೋಷಗಳನ್ನ ಸಂಪೂರ್ಣವಾಗಿ ಕಲಿತುಕೊಳ್ಳುತ್ತಾನೆಯೋ, ಆ ದೋಷಗಳನ್ನ ಸುಡ್ಬೂದಿ ಮಾಡಿಕೊಳ್ಳುತ್ತಾನೆಯೋ, ಆಗಲೇ ಅವನಿಗೆ ತೃಪ್ತಿ, ಆಗಲೇ ಅವನಿಗೆ ಶಾಂತಿಯೇ ಹೊರತು ಬೇರೆ ಯಾತರಿಂದಲೂ ಸಾಧ್ಯವಿಲ್ಲ. ಈ ಹೊತ್ತು ಯಾವುದೋ ಒಂದು ಫಲವನ್ನು ಪಡೆದು ನನಗೆ ಸುಖ ಸಿಕ್ತಪ್ಪ ಅನ್ಕೊಂಡ್ರೆ ಪಕ್ಕದಲ್ಲೇ ದುಃಖ ಕಾಯ್ಕೊಂಡಿರುತ್ತೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖಾನಿಜ ಸುಖಾನಿಜ. ಒಂದು ದೊಡ್ಡ ಮನೆ ಕಟ್ಕೊಂಡೆ, ಬಹಳ ಚೆನ್ನಾಗಿದೆ ಅಂದ್ರೆ ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ. ಮನೆ ಸಾಲ ಮಾಡಿ ಕಟ್ಕೊಂಡು ಬಿಟ್ಟು ಬಡ್ಡಿ ಕಟ್ತಾ ಇಲ್ಲ ಅಂತಂದ್ರೆ ಬಿಡ್ತಾರೆ ಬ್ಯಾಂಕ್ನವರು, ಮನೆ ಕಡೆ ಕಟ್ಕೊಂಡಪ್ಪ ಅಂತಾನೆ. ನಂಗೆ ಸಂಪಾದನೆ ಇಲ್ಲ, ನಂಗೆ ಆರೋಗ್ಯ ಸರಿಯಾಗಿಲ್ಲ, ಮದುವೆ ಮಾಡ್ಕೊಂಡು ಬಿಟ್ಟು ಏನ್ ಇಟ್ಕೊಳ್ಳಿ, ಹೆಂಡತಿ ಸಾಕ್ಬೇಕು, ದುಡ್ಡಿಲ್ಲ, ಕಾಸಿಲ್ಲ, ಮಕ್ಕಳಾದ್ರೂ ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ, ಎಲ್ಲರೂ ಬೈತಾರೆ.
ಯಾಕೋ ಮದುವೆ ಮಾಡ್ಕೊಂಡು ಏನ್ ಗಲಾಟೆ ಮಾಡ್ತಾರೆ. ಮದುವೆ ಮಾಡ್ಕೊಂಡು ದೊಡ್ಡ ಸ್ಥಿತಿ ಅಲ್ಲ, ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಕಾಪಾಡಿಕೊಂಡು ಸಮಾಜದಲ್ಲಿ ಆದರ್ಶ ಗೃಹಸ್ಥನಾಗಿದ್ರೆ ಮಾತ್ರ ಬೆಲೆ. ಆದ್ದರಿಂದ ಸುಖ ಬಂತು ಅಂದ್ರೆ ದುಃಖ ಕಾಯ್ಕೊಂಡಿರುತ್ತೆ, ದುಃಖ ಬಂತು ಅಂದ್ರೆ ಸುಖ ಕಾಯ್ಕೊಂಡಿರುತ್ತೆ. ಸಣ್ಣ ದೃಷ್ಟಾಂತ ಕೊಡ್ತೇನೆ ನೋಡಿ. ನಾವು ಸಂಪಾದನೆ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ 10 ಗಂಟೆ ದುಡಿಬೇಕು. 1 ಗಂಟೆ ಆಫೀಸ್ ಹೋಗೋಕ್ಕೆ, 1 ಗಂಟೆ ಆಫೀಸ್ ಮನೆಗೆ ವಾಪಸ್ ಬರೋಕ್ಕೆ 8 ಗಂಟೆ ದುಡಿಬೇಕು. 10 ಗಂಟೆ ಕಷ್ಟಪಟ್ಟು ಆಫೀಸ್ ಅಲ್ಲಿ ದುಡಿದ್ರೆ ಒಂದು ತಿಂಗಳಿಗೆ 10,000 ರಿಂದ 50,000 ಸಂಪಾದನೆ ಮಾಡಬಹುದು. ದುಡ್ಡು ಸಂಪಾದನೆ ಆಗ್ತಾ ಇದೆ ಸುಖ ಅಂತಂದ್ರೆ ಶ್ರಮ ಎಷ್ಟಿದೆ? ಹೆಚ್ಎಎಲ್ ಅಂತಾರೆ, HMT ಅಂತಾರೆ, BEL ಎಷ್ಟೋ 20 ಕಿಲೋಮೀಟರ್ ದೂರ ಅಲ್ದಿರುತ್ತೆ. 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಳ್ಳದೆ, ಸಂಧ್ಯಾವನೆ ಇಲ್ಲದೆ, ತಿಂಡಿ ಇಲ್ಲದೆ 4.5 ಗಂಟೆ ಬಸ್ ಸ್ಟ್ಯಾಂಡ್ ಬಸ್ ಬರುತ್ತೆ, ಕರ್ಕೊಂಡು ಹೋಗುತ್ತೆ. ನೀವು ಅಪ್ಪ ಬೇಡಪ್ಪ ಕಷ್ಟವಾಗುತ್ತೆ ನಮಗೆ, ದುಡಿಯಕ್ಕೆ ಹೋಗುದಿಲ್ಲ ಅಂದ್ರೆ ದುಡ್ಡು ಇಲ್ಲ, ಆರಾಮ ಅಲ್ಲಿ ಉಳ್ಕೊಂಡು ತಿನ್ಕೊಂಡು ಇರ್ಬೋದು, ಸಂಪಾದನೆ ಇಲ್ಲ. ಸಂಪಾದನೆ ಸುಖ ಅಂತಾದ್ರೆ ಆಫೀಸಿನಲ್ಲಿ ಕಷ್ಟಪಡ್ಬೇಕು, ದುಃಖವಾಯ್ತು. ದುಃಖ ಬೇಡಪ್ಪ, ಮಂದ ಆನಂದವಾಗಿ ಇರ್ತೀನಿ ಅಂದ್ರೆ ಊಟ ಮಾಡ್ಕೊಂಡು ಇರ್ಬೋದು, ಊಟ ಮಾಡೋ ದುಡ್ಡೇ ಇಲ್ವಲ್ಲ ನಿಮ್ಮ ಹತ್ರ, ಅನ್ನ ತರ ತಿನ್ನಕ್ಕೆ ಕಷ್ಟವಾಗುತ್ತೆ. ಇದು ಜೀವನದ ರಹಸ್ಯ. ಸುಖ ದುಃಖ ಸುಖ ದುಃಖ ಅಂತ ಬಂದು ಹೋಗ್ತಾ ಇದೆ. ಆದರೆ ವೇದಾಂತ ಕೊಡುತ್ತಿರುವಂತಹ ಆತ್ಮಜ್ಞಾನ ಈ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮೋಚನೆ. ಸುಖವಾದರೂ ಬರಲಿ ದುಃಖವಾದರೂ ಬರಲಿ ನಿನ್ನ ನೈಜ ಸ್ವರೂಪವೇನು ಎನ್ನುವುದನ್ನ ಅರ್ಥ ಮಾಡಿಕೊಂಡರೆ ನಿಮಗೆ ಸುಖ ದುಃಖ ಎರಡೂ ಸಂಬಂಧಪಟ್ಟಿಲ್ಲ ಅಂತ ಗೊತ್ತಾಗುತ್ತೆ. ಭಗವಂತ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಒಂದು ಒಳ್ಳೆಯ ಮಾತು ಹೇಳಿದ್ದಾನೆ ಅರ್ಜುನ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತಿ. ನೋಡು ಅರ್ಜುನ, ಈ ಪ್ರಪಂಚದಲ್ಲಿ ಬೇಗ ಬೇಕಾದಷ್ಟು ಯಜ್ಞಗಳಿವೆ, ಆದರೆ ಎಲ್ಲಾ ಯಜ್ಞಗಳಿಗಿಂತ ಶ್ರೇಷ್ಠವಾಗಿರುವಂತಹ ಯಜ್ಞ ಯಾವುದು ಅಂತಂದ್ರೆ ಜ್ಞಾನ ಯಜ್ಞ, ಆತ್ಮ ಯಜ್ಞ, ವಿದ್ಯಾ ಯಜ್ಞ, ಬ್ರಹ್ಮಯಜ್ಞ. ಆತ್ಮಸ್ವರೂಪವನ್ನ ತನ್ನ ನೈಜ ಸ್ವರೂಪವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆತ್ಮನಿಷ್ಠನಾದಾಗ ಅಂಥ ಒಂದು ಬ್ರಹ್ಮಜ್ಞಾನಿಯ ಆನಂದದಲ್ಲಿ ಸರ್ವಂ ಕರ್ಮಾಖಿಲಂ ಪಾರ್ಥ, ಎಲ್ಲ ಕರ್ಮೋಪಾಸನೆಗಳ ಫಲವೂ ಕೂಡ ಅಂತರ್ಗತವಾಗಿ ಹೋಗುತ್ತವೆ. ಆದ್ದರಿಂದ ಆತ್ಮಜ್ಞಾನಕ್ಕೆ ಸರಿ ಸಮಾನವಾಗಿರುವಂತಹ ಸಂಪತ್ತು ಮತ್ತೊಂದಿಲ್ಲ. ಅಂತ ಆತ್ಮಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಬೇಕಾದರೆ ವೇದಾಂತವನ್ನು ಅಧ್ಯಯನ ಮಾಡಬೇಕು. ವೇದಾಂತದಿಂದ ಉಂಟಾಗುವಂತಹ ಪ್ರಯೋಜನ ಒಂದೇ ಒಂದು, ಚೆನ್ನಾಗಿ ತಿಳ್ಕೊಳ್ಳಿ, ಏನ್ ಗೊತ್ತೆ? ನಿತ್ಯಾನಂದ ಸ್ವರೂಪವೆಂಬ ಮೋಕ್ಷ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಇನ್ನೊಂದು ಮಾತು ಹೇಳಿದ್ದಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಭಗವದ್ಗೀತಾ ವಾಕ್ಯ 4ನೇ ಅಧ್ಯಾಯದ 39ನೇ ಶ್ಲೋಕ ಎಷ್ಟು ಚೆನ್ನಾಗಿದೆ. ಶ್ರದ್ಧಾವಾನ್ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಭತೆ. ಅರ್ಜುನನೇ, ಯಾರಿಗೆ ಶ್ರದ್ಧಾ ಉಂಟೋ, ಶ್ರದ್ಧಾ ಅಂದ್ರೇನು, ಶಾಸ್ತ್ರ ಗುರು ವಾಕ್ಯದಲ್ಲಿ ನಂಬಿಕೆ ಉಂಟೋ, ತತ್ಪರ ಯಾರಿಗೆ ತಾತ್ಪರ್ಯ ಉಂಟೋ, ಸಂಯತೇಂದ್ರಿಯ ಯಾವಾತನು ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನೆಯೋ ಅಂಥ ಜಿಜ್ಞಾಸು ಮುಖ್ಯವಾಗಿರುವ ಸಾಧಕ ಸದ್ಗುರುಗಳ ಸನ್ನಿಧಾನಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡುತ್ತಾ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ
ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಎನ್ನುವಂತೆ, ಯಾರು ತತ್ವದರ್ಶಿಗಳ ಬ್ರಹ್ಮಜ್ಞಾನಿಗಳ ಮಹತ್ಪರೋ ಅಂಥವರ ಸನ್ನಿಧಾನಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡ್ತಾ ಇದ್ರೆ ಉಪದೇಶವನ್ನು ಮಾಡುತ್ತಾರೆ, ಆ ಉಪದೇಶಗಳನ್ನ ಕೇಳ್ತಾ ಇದ್ದರೆ ಜ್ಞಾನಂ ಲಬ್ಧ್ವಾ ಆತ್ಮಜ್ಞಾನವನ್ನು ಗ್ಯಾರಂಟಿ ಹೊಂದುತ್ತೇವೆ. ಸರಿ, ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಆತ್ಮಜ್ಞಾನ ಉಂಟಾಯಿತು, ಸಂತೋಷ. ಏನು ಬೆನಿಫಿಟ್ ಅದರಿಂದ? ಆತ್ಮಜ್ಞಾನ ಉಂಟಾದರೆ ನಮ್ಮ ಪ್ರಶ್ನೆ, ಒಂದೇ ಪ್ರಶ್ನೆ ಹುಚ್ಚು ನಮಗೆ, ದುಡ್ಡು ಸಿಕ್ಕತ್ತಾ? ನಮ್ಮ ಪ್ರಶ್ನೆ ಏನು ಗೊತ್ತಾ, ದುಡ್ಡಿದ್ದು ಸುಖ ಸಿಕ್ಕತ್ತಾ? ಒಬ್ಬ ಕಳ್ಳ ಇದ್ದಾನೆ, ಬೇಕಾದ ಸಂಪಾದನೆ ಮಾಡಿದ್ದಾನೆ, ಜೈಲು ವಾಸ ಅವನಿಗೆ, ಜೀವಾವಧಿಗೆ ಕೊಟ್ಬಿಟ್ಟಿದ್ದಾರೆ. ಪ್ರತಿ ದಿವಸ ಜೈಲಿನಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ. ಬಾ, ಏನ್ ಪುಣ್ಯವಂತ ಸ್ವಾಮಿ, ದೊಡ್ಡ ಶ್ರೀಮಂತ ಕಳ್ಳನಾದ್ದರಿಂದ ಚಿನ್ನದ ಲೋಟದಲ್ಲಿ ಕಾಫಿ, ಚಿನ್ನದ ಚಮಚದಲ್ಲಿ ಅವನು ಐಸ್ ಕ್ರೀಮ್ ತಿಂತಾ ಇದ್ದಾನೆ, ಸುಖವಾಗಿದ್ದಾನ? ಏನ ಚಿನ್ನದ ಮಯ. ಪ್ರತಿ ದಿವಸ ಅವನಿಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಜೈಲಿನಲ್ಲಿ ಶ್ರೀಮಂತನಾದ್ರಿಂದ. ಸುಖವಾಗಿದ್ದಾನ? ಇಲ್ಲ, ಬೇಡಿ ಸ್ವಾಮಿ, ಜೈಲ್ವಾಸ ಬೇಡ ನನಗೆ, ಈ ಚಿನ್ನ ಬೇಡ, ಬೆಳ್ಳಿ ಬೇಡ, ದುಡ್ಡು ಬೇಡ ಸ್ವಾಮಿ, ಐ ವಾಂಟ್ ಫ್ರೀಡಮ್. ಹೊರಗಡೆ ಬಂದ್ಬಿಟ್ರೆ ಸಂತೋಷವಾಗ್ತೇನೆ ಅಂತಾನೆ. ಅದೇ ರೀತಿಯಲ್ಲಿ ಈ ಜೀವಿ ಜನ್ಮ ಮರಣವೆಂಬತಕ್ಕಂಥ ಜೈಲಿನಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ದಾನೆ. ಶಂಕರಾಚಾರ್ಯರು ತಮ್ಮ ಭಜಗೋವಿಂದ ಸ್ತೋತ್ರದಲ್ಲಿ ತಿಳಿಸಿರುವಂತೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದೋಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೆ ಎಂದಿದ್ದಾರೆ. ಜನ್ಮ ಜರ ಮರಣ ದುಃಖ ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕೋ ಸಾಕಪ್ಪ, ಸಾಕೋ ಸಾಕಪ್ಪ ಅಂತೇವೆ. ಆದರೂ ಕೂಡ ದುಡ್ಡು ಬೇಕು. ನೋಡಿದ್ರ ಭಗವಂತನ ಮಾಯಾ. ಕಳ್ಳ ಕಳ್ಳತನ ಮಾಡಿಬಿಟ್ಟು, ಅರಮನೆ ಕಟ್ಟಿಸ್ಕೊಂಡು, ಸುಳ್ಳು ಹೇಳಿಬಿಟ್ಟು ಮೋಸ ಮಾಡ್ತಾ ಇದ್ದ, ಸಿಕ್ಕಾಕೊಂಬಿಟ್ಟ. ಅವನಿಗೆ 10 ವರ್ಷ ಸಿವಿಯರ್ ಪನಿಷ್ಮೆಂಟ್ ಶಿಕ್ಷೆ ಕೊಟ್ಟಿದ್ದಾರೆ. 10 ವರ್ಷವಾಯ್ತು ಇನ್ನೇ ಕಳ್ಳತನ ಮಾಡ್ತೀಯೇನಪ್ಪ, ದೇವರಾಣೆ ಕಳ್ಳತನ ಮಾಡೋದಿಲ್ಲ, ದೇವರಾಣೆ ಸುಳ್ಳು ಹೇಳೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಅಂತ ಹೇಳ್ತಾರೆ 10 ವರ್ಷವಾದ ಮೇಲೆ. ಆದರೆ ಭಗವಂತನ ಮಾಯಾ ಹೇಗೆ ಗೊತ್ತಾ, ಜೈಲಿನಿಂದ ಬಂದ ದಿವಸವೇ ಕಳ್ಳತನ ಶುರು ಮಾಡಿಕೊಂಡ. ಯಾಕೆ? ಭಗವಂತನ ಮಾಯಾ. ಹಾಗೆ ನಾವು ಇಷ್ಟು ಜೀವನದಲ್ಲಿ ಕಷ್ಟಪಡ್ತಾ ಇದ್ದೇವಲ್ಲ, ದುಡ್ಡು ಸಾಕೇನಯ್ಯ, ಇಲ್ಲ ದುಡ್ಡು ಬೇಕೋ, ಏನ ಮೊನ್ನೆ ತಾನು ಜೈಲಿಗೆ ಹೋಗಿದೀಯ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ಕೊಂಡು ಹೋಗಿದ್ದಾರೆ, ಆದರೂ ಬೇಕು ಅಂತಾನೆ. ದುಡ್ಡಿನಿಂದ ಖಂಡಿತ ಶಾಂತಿ ಇಲ್ಲ. ನ ಕರ್ಮಣ ನ ಪ್ರಜಯಾ ಧನೇನ ಜ್ಞಾನೇ ನೈಕೆ ಅಮೃತತ್ವ ಆನಶುಹು ಅಂತ ಹೇಳ್ತಾ ಇದೆ ಉಪನಿಷತ್ತು. ಜ್ಞಾನದಿಂದಲೇ ಶಾಂತಿ, ಜ್ಞಾನದಿಂದಲೇ ಆನಂದ, ಜ್ಞಾನದಿಂದಲೇ ತೃಪ್ತಿ, ಜ್ಞಾನದಿಂದಲೇ ಸಂತೋಷವಾದ್ದರಿಂದ ಅಂಥ ಜ್ಞಾನವನ್ನ ಪಡೆದರೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ. ಪರಾಂ ಹೆಚ್ಚಿನ, ಪರಾಂ ಶಾಶ್ವತವಾದ, ಪರಾಂ ದಿಢವಾಗಿರುವಂಥ ಶಾಂತಿಯನ್ನ ಅರ್ಜುನನೇ ಹೊಂದುತ್ತೀಯೆ ಎಂದಿದ್ದಾನೆ ಭಗವಂತ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಆ ಶ್ಲೋಕಕ್ಕೆ ಭಾಷ್ಯವನ್ನ ಬರೆಯುವಾಗ ಒಂದು ಮಾತು ಬರೆದಿದ್ದಾರೆ, ಶಾಂತಿಂ ಪರಮಾಂ ಮೋಕ್ಷಾಕ್ಷಾಂ. ಅದಕ್ಕೆ ಮೋಕ್ಷ ಅಂತ ಹೆಸರು. ಮೋಕ್ಷ ಅಂದ್ರೇನೋ, ಪರಮ ಶಾಂತಿ, ಪರಮ ಆನಂದ, ಪರಮ ಸಂತೋಷ. ನಮ್ಮ ಜೀವನ ಹೇಗೆ ಬೇಕಾದರೂ ಇರಲಿ, ನಮ್ಮ ನಮ್ಮ ಪ್ರಾರಬ್ಧ ಹೇಗೆ ಬೇಕಾದರೂ ಇರಲಿ, ನಮ್ಮ ಆನಂದ ನಮ್ಮ ಕೈಯಲ್ಲಿದೆ. ಯಾಕೆ? ಈ ಆನಂದ ಹೊರಗಿನಿಂದ ಬರುವಂತಹ ಪದಾರ್ಥವಲ್ಲ. ಆನಂದವು ಹಣವನ್ನ ಕೊಟ್ಟು ಕೊಂಡುಕೊಳ್ಳುವ ವಸ್ತುವಲ್ಲ. ಬ್ರಹ್ಮಜ್ಞಾನದ ವಿವೇಕದಿಂದ ತಮ್ಮ ಒಳಗಡೆಯಲ್ಲಿ ಕಂಡುಕೊಳ್ಳಬೇಕಾಗಿರುವ ಮಾನಸಿಕ ಸ್ಥಿತಿ ಅಂತ ನಮಗೆ ಅರ್ಥವಾಗುತ್ತದೆ ವೇದಾಂತದಿಂದ.
ಆದ್ದರಿಂದ ವೇದಾಂತಕ್ಕೆ ಹೆಸರೇನು? ಶಾಂತಿ ಶಾಸ್ತ್ರ. ಅರ್ಜುನನೇ ಆತ್ಮಜ್ಞಾನವನ್ನ ಮಾಡಿಕೊಂಡರೆ ಪರಮವಾಗಿರುವಂತಹ ಶಾಂತಿಯನ್ನ ಪಡೆಯುತ್ತೀಯ ಅಂತ ಹೇಳ್ತಾ ಇದ್ದಾನೆ. ಕಠೋಪನಿಷತ್ತಿನಲ್ಲಿ ಒಂದು ಮಂತ್ರ ಬರುತ್ತೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತಿ ನೇಹಿತರೇಷಾಂ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಮೃತ್ಯು ದೇವತೆ ನಚಿಕೇತನಿಗೆ ಉಪದೇಶ ಮಾಡಿರುವಂತಹ ಒಂದು ಮಂತ್ರ ನೋಡು ಮಗು. ನಿತ್ಯೋ ಅನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್. ನಮ್ಮೆಲ್ಲರ ಒಳಗಡೆಯಲ್ಲಿ ಒಬ್ಬ ಪ್ರತ್ಯೇಕಾತ್ಮ ಅಂತ ಇದ್ದಾನೆ, ಅವನಿಗೆ ಹೆಸರು ಅಂತರಾತ್ಮ. ಪ್ರತ್ಯೇಕಾತ್ಮ ಸಾಕ್ಷಿ ಸತ್ಯ ಅಕ್ಷರ ಪುರುಷ ಬ್ರಹ್ಮ ಮೊದಲಾದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇಂಥ ಆತ್ಮ ಹೇಗಿದ್ದಾನೆ ಗೊತ್ತೇ? ಅನಿತ್ಯವಾಗಿರುವಂತಹ ಶರೀರಾದಿಗಳ ಸಂಬಂಧವಿಲ್ಲದ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಸ್ವರೂಪರಾಗಿದ್ದಾರಪ್ಪ. ಇಂಥ ಆತ್ಮನನ್ನ ಯಾರು ಅರ್ಥ ಮಾಡಿಕೊಂಡಿದ್ದಾರೆಯೋ ಅಂಥವರಿಗೆ ಶಾಶ್ವತಿ ಶಾಂತಿ, ಪರ್ಮನೆಂಟ್ ಪೀಸ್. ಶಾಶ್ವತಂ ಸುಖಂ ತೇಷಾಂ ಸುಖಂ ಶಾಶ್ವತಂ, ಅಂಥವರಿಗೆ ಮಾತ್ರವೇ ಶಾಶ್ವತವಾದ ಆನಂದ. ರೋಗ ಬಂತ ಆನಂದ, ಮೃತ್ಯು ಬಂತ ಆನಂದ, ಬಡತನ ಬಂತ ಆನಂದ. ಉಪಾಧಿಗಳಲ್ಲಿ ಏನಾದ್ರೇನ್ರಿ? ಉಪಾಧಿಗಳು ನಾನಲ್ಲ, ಉಪಾಧಿಗಳ ಸಂಬಂಧ ಎನಗಿಲ್ಲ, ನಾನು ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತನಾಗಿರುವ ಪ್ರತ್ಯೇಕಾತ್ಮ ಸ್ವರೂಪನಾಗಿದ್ದೇನೆ ಎನ್ನುವಂತ ವಿವೇಕ ಜ್ಞಾನ ಉಂಟಾಗಿ ಬಿಟ್ಟರೆ ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗ ವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಒಬ್ಬೊಬ್ಬ ಮನುಷ್ಯನ ಪ್ರಾರಬ್ಧ ಒಂದೊಂದು ತರಹ ಇರುತ್ತೆ. ಒಬ್ಬನು ಯೋಗ ಪುರುಷ, ಒಬ್ಬನು ಭೋಗ ಪುರುಷ, ಒಬ್ಬನು ತ್ಯಾಗ ಪುರುಷ, ಒಬ್ಬನು ರಾಗ ಪುರುಷ, ಇನ್ನೊಬ್ಬನು ರೋಗ ಪುರುಷ. ಯಾವಾಗಲೂ 24 ಗಂಟೆ ರೋಗ, 365 ದಿನವೂ ರೋಗ ಇರಲಿ ಬಿಡಿ. ರೋಗ ಯಾರಿಗೆ? ಶರೀರಕ್ಕೆ. ನಾನು ಯಾರು? ಶರೀರಕ್ಕೆ ಸಾಕ್ಷಿ. ಈ ವಿವೇಕವನ್ನ ನಾವು ತಂದುಕೊಳ್ಳಬೇಕಾದರೆ ವೇದಾಂತದಿಂದ ಮಾತ್ರ ಸಾಧ್ಯವೇ ಹೊರತು, ಹಿಸ್ಟ್ರಿ ಓದಿದ್ರೆ, ಜಾಗ್ರಫಿ ಓದಿದ್ರೆ, ಕೆಮಿಸ್ಟ್ರಿ ಓದಿದ್ರೆ, ಫಿಸಿಕ್ಸ್ ಓದಿದ್ರೆ, ಬಯಾಲಜಿ ಓದಿದ್ರೆ, ಯಾವ ಶಾಸ್ತ್ರ ಓದಿದ್ರೂ ಕೂಡ ಖಂಡಿತ ನಿಮಗೆ ನಿಜವಾದ ಶಾಂತಿ ದಕ್ಕುವುದಿಲ್ಲ ಎನ್ನುವುದು ವೇದಾಂತಗಳ ಸಂದೇಶ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ, 7 ಅಧ್ಯಾಯದಲ್ಲಿ. ನಾರದ ಮಹರ್ಷಿಗಳು ಸನತ್ ಕುಮಾರರ ಬಳಿಗೆ ಬರ್ತಾರೆ. ನಾರದರು ಸಾಮಾನ್ಯರವರು. ಅಧೀಹಿ ಭಗವೈತಿ ಹೋಪಸಸಾದ ಭಗವಂತಂ ಸನತ್ ಕುಮಾರಮ್ಮ ಶುರುವಾಗತ್ತೆ. ಸನತ್ ಕುಮಾರರೆಂಬ ಬ್ರಹ್ಮಜ್ಞಾನಿಗಳ ಸನ್ನಿಧಾನಕ್ಕೆ ದೇವರ್ಷಿಯಾಗಿರುವಂತಹ ನಾರದ ಮಹರ್ಷಿ ಬರ್ತಾನೆ. ನಾರದ ಎಂಥವನು ಅಂತಂದ್ರೆ ಸಕಲ ಶಾಸ್ತ್ರ ಪಾರಂಗತ, ಅಣಿಮಾದಿ ಸಿದ್ಧಿಗಳಿದ್ದವು ಆತನಿಗೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಹಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಅಂತೇಳಿ ಅಷ್ಟಸಿದ್ಧಿಗಳನ್ನ ಹೊಂದಿದಂಥ ಮಹಾತ್ಮ ಸಿದ್ಧ ಪುರುಷ. ಆತನಿಗೆ ಯಾವ ಜವಾಬ್ದಾರಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಹೆಂಡತಿ ಅಂತಿಲ್ಲ. ಹೆಂಡತಿ ಅಂತಿದ್ರೆ ಸೇರೆ ತಂದ್ಕೊಡ್ಬೇಕು, ಅವ್ರಿಗೆ ಅನ್ನ ಹಾಕ್ಬೇಕು, ಚಿನ್ನ ಸರ ಕೊಡಿಸ್ಬೇಕು, ರೋಗ ಕರ್ಕೊಂಡು ಹೋಗ್ಬೇಕು ಅಂತ ತಾಪತ್ರ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾವ ಜವಾಬ್ದಾರಿ ಇಲ್ಲ. ಆದರೂ ಕೂಡ ನಾರದ ಮಹರ್ಷಿಗೆ
ಸಾಕಷ್ಟು ದುಃಖ ಇತ್ತಂತೆ. ಏನಪ್ಪ ಆಶ್ಚರ್ಯ ಇದು? ನಮ್ಮ ದುಃಖಕ್ಕೆ ಕಾರಣ ಹೆಂಡತಿ ಮಕ್ಕಳಲ್ಲವೇ ಅಲ್ಲ, ದುಃಖಕ್ಕೆ ಕಾರಣವೇನು ಗೊತ್ತಾ? ಅಜ್ಞಾನವೇ ದುಃಖಕ್ಕೆ ಕಾರಣ. ಎತ್ರ ಅಜ್ಞಾನಂ ತತ್ರ ದುಃಖಂ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ದೇವೆ? ಮದುವೆ ಮಾಡ್ಕೊಂಡ್ಬಿಟ್ಟು ದುಃಖ ಬಂದ್ಬಿಡ್ತಪ್ಪ ಬೇಡ ಅಂತೇವೆ. ಮದುವೆ ಮಾಡ್ಕೊಳ್ದೆ ಇದ್ದವ್ರನ್ನ ಕೇಳಿ, ಸ್ವಾಮಿ ಬ್ರಹ್ಮಚಾರಿಗಳಾಗಿದ್ದೀರ ಹಾಗಿದ್ದೀರ, ಅಯ್ಯೋ ಸ್ವಾಮಿ ನಮ್ ಜೀವನ ಬೆಂಕಿ ಹಾಕ್ಬೇಕು ಬರೀ ದುಃಖ ಸ್ವಾಮಿ ಅಂತಾರೆ. ಸನ್ಯಾಸಿಗಳಾಗಿರ್ತಾರೆ ಕೇಳಿದ್ರೆ, ಸನ್ಯಾಸಿಗಳಾಗಿದೆಯ ಸ್ವಾಮಿ, ಯಾಕೋ ನಮ್ ನಮ್ಮಲ್ಲೇ ಕಚ್ಚಾಟ ಶುರುವಾಗಿದೆ, ನಮಗೂ ದುಃಖ ಅಂತಾರೆ. ದುಃಖಕ್ಕೆ ಕಾರಣ ಈ ಸಾಂಸಾರಿಕ ವಸ್ತುಗಳಲ್ಲ, ಮತ್ತೇನೋ? ಅಜ್ಞಾನವೇ ದುಃಖಕ್ಕೆ ಕಾರಣ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಆ ಛಾಂದೋಗ್ಯ ಭಾಷ್ಯದಲ್ಲಿ ಒಳ್ಳೆ ಮಾತನ್ನು ಬರೆದಿದ್ದಾರೆ. ನಾರದೋ ದೇವರ್ಷಿ ಕೃತ ಕರ್ತವ್ಯ ಸರ್ವ ವಿದ್ಯೋಪಿ ಸನ್ ಅನಾತ್ಮಜ್ಞತ್ವಾತ್ ಶುಶೋಚೈವ. ಶುಶೋಚ ಹೇಳಲಿಲ್ಲ, ಶುಶೋಚೈವ. ನಾರದ ಮಹರ್ಷಿ, ಬರೀ ಮಹರ್ಷಿಯಲ್ಲ ದೇವರ್ಷಿ, ದೇವತೆಗಳಲ್ಲಿ ಶ್ರೇಷ್ಠನಾಗಿರುವಂತಹ ತಪಸ್ವಿ, ನೈಷ್ಠಿಕ ಬ್ರಹ್ಮಚಾರಿ, ಬ್ರಹ್ಮನ ಮಾನಸ ಪುತ್ರ, ಸಾಕ್ಷಾತ್ ಭಗವಂತನ ಸನ್ನಿಧಾನದಲ್ಲೇ ಇದ್ದಾನೆ. ಇಂಥ ನಾರದ ದೇವರ್ಷಿ ಆಗಿದ್ದರು. ಕೃತ ಕರ್ತವ್ಯ, ಅವನಿಗೆ ಮಾಡಬೇಕಾದೇನೂ ಇಲ್ಲ. ಸರ್ವ ವಿದ್ಯ, ಆ ನಾರದ ಮಹರ್ಷಿಗೆ ಎಲ್ಲಾ ವಿದ್ಯೆಗಳೂ ಗೊತ್ತಿತ್ತು. 64 ವಿದ್ಯೆಗಳಲ್ಲಿ ಮಹಾಪಂಡಿತನಾಗಿದ್ದ ಅಂಥ ನಾರದನು ಶುಶೋಚೈವ ದುಃಖಪಟ್ಟ, ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದ. ಈ ಮಾತನ್ನ ನಾರದ ಮಹರ್ಷಿಗಳೇ ಹೇಳ್ಕೊಂಡಿದ್ದಾರೆ. ಏನಂತ? ಶ್ರುತಂ ಹೇವ ಮೇ ಭಗವದ್ಶೇಭ್ಯ ತರತಿ ಶೋಕ ಮಾತ್ಮ ವಿದಿತಿ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು. ಸನತ್ ಕುಮಾರ ಮಹರ್ಷಿಗಳಿಗೆ ನಮಸ್ಕಾರವನ್ನ ಮಾಡಿ ಹೇಳ್ತಾ ಇದ್ದಾರೆ ನಾರದ ಮಹರ್ಷಿಗಳು, ಸ್ವಾಮಿ ನಾನು ನಿಮ್ಮಂಥ ಜ್ಞಾನಿಗಳ ಮಾತನ್ನ ಕೇಳಿದ್ದೇನೆ. ಏನಂತ? ತರತಿ ಶೋಕಂ ಆತ್ಮವಿತೆ, ಆತ್ಮನನ್ನ ಬಲ್ಲವನು ದುಃಖವನ್ನ ದಾಟುತ್ತಾನೆ ಅಂತ ಕೇಳಿದ್ದೇನೆ. ಟು ಟೆಲ್ ಯು ಆನೆಸ್ಟ್ಲಿ, ನಾನು ದುಃಖ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೇನೆ ಸ್ವಾಮಿ. ಸೋಹಂ ಭಗವ ಶೋಚಾಮಿ, ಐ ಡೂ ಗ್ರೀವ್ ಅಂತ ಹೇಳ್ತಾನ ಅವನು. ಏನಯ್ಯ, ಹೆಂಡತಿ ಇಲ್ಲ, ಮದುವೆ ಆಗಿಲ್ಲ, ಅತ್ತೆ ಮಾವನ ಕಾಟ ಇಲ್ಲ, ಸೋದರಿನ ಕಾಟ ಇಲ್ಲ, ಮಕ್ಕಳ ಕಾಟ ಇಲ್ಲ, ಮೊಮ್ಮಕ್ಕಳು ನಿಂಗೇನು ಬಂದಿಯೋ ಗೊತ್ತಿಲ್ಲ ಸ್ವಾಮಿ, ತುಂಬಾ ದುಃಖವಿದೆ ಎಂದಿದ್ದಾರೆ. ಅದಕ್ಕೆ ಶಂಕರಾಚಾರ್ಯರು ಕೊಟ್ಟಿರುವ ಕಾರಣ, ಅನಾತ್ಮಜ್ಞತ್ವಾತೆ. ನಾರದ ಮಹರ್ಷಿಗಳಿಗೆ ಇನ್ನೂ ಕೂಡ ಆತ್ಮಜ್ಞಾನ ಉಂಟಾಗಿಲ್ಲ. ಆತ್ಮಜ್ಞಾನದಿಂದಲೇ ಸುಖ ಪ್ರಾಪ್ತಿ, ಆತ್ಮಜ್ಞಾನದಿಂದಲೇ ದುಃಖ ನಿವೃತ್ತಿ, ಆತ್ಮಜ್ಞಾನ ಬಂದರಿಂದಲೇ ಶೋಕ ಮೋಹ ನಿವೃತ್ತಿ. ಆದ್ದರಿಂದ ಅಂಥ ಆತ್ಮಜ್ಞಾನ ಪ್ರಾಪ್ತಿಗಾಗಿ ದೇವರ್ಷಿಯಾಗಿರುವಂತಹ ನಾರದ ಸನತ್ ಕುಮಾರ ಮಹರ್ಷಿಗಳನ್ನ ಆಶ್ರಯ ಮಾಡಿ ಆತ್ಮಜ್ಞಾನ ಪ್ರಾಪ್ತಿಗೆ ಪ್ರಯತ್ನ ಪಟ್ಟಿದ್ದಾನೆ ಎಂದು ಬರೀತಾ ಇದ್ದಾರೆ. ಅಂದ ಮೇಲೆ ನಮ್ಮ ನಿಜವಾಗಿರುವಂತಹ ಸುಖ ಆನಂದ ಒಳಗಡೆ ಇದೆ ಕಣ್ರಿ. ಒಳಗಡೆ ಇರುವಂತಹ ಆನಂದವನ್ನು ನಾವು ಕಾಣದೆ, ಕಾಣುವುದಕ್ಕೆ ಸಾಧ್ಯವಾಗದೆ ಹೊರಗಡೆಯ ವಿಷಯಗಳನ್ನು ಸಂಪಾದಿಸಿ ಅವುಗಳನ್ನ ಅನುಭವಿಸಿಕೊಂಡು ದುಃಖ ಪರಿಹಾರ ಮಾಡಿಕೊಳ್ಬೇಕು, ಸುಖವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಹೊರಟಿದ್ದೇವೆ. ಇದು ದಡ್ಡತನ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಒಂದ್ ಕಡೆ ಬರೀತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ವೇದಾಂತ ವಾಕ್ಯೇಭ್ಯ ಏವ ಬ್ರಹ್ಮಜ್ಞಾನಂ ಪ್ರಾಪ್ಯತೆ. ಬ್ರಹ್ಮಜ್ಞಾನಂತೋ ವೇದಾಂತ ವಾಕ್ಯೇಭ್ಯ ಏವ ಭವತಿ. ಬ್ರಹ್ಮಜ್ಞಾನದಿಂದಲೇ ಆನಂದ ಅಂತ ತೀರ್ಮಾನವಾಯಿತು. ಈ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನ ಯಾವುದು ಅಂತಂದ್ರೆ, ವೇದಾಂತ ವಾಕ್ಯಗಳಿಂದಲೇ ಬ್ರಹ್ಮಜ್ಞಾನವಾಗಬೇಕು. ನೀವು ವೇದಾಂತ ವಾಕ್ಯ ಚಿಂತನೆ ಮಾಡದೆ ಹೋದರೆ
ಖಂಡಿತ ಬ್ರಹ್ಮಜ್ಞಾನವಾಗುವುದಿಲ್ಲ. ಬ್ರಹ್ಮಜ್ಞಾನ ಉಂಟಾಗದೆ ಹೋದರೆ ಖಂಡಿತ ದುಃಖ ನಿವೃತ್ತಿಯಾಗುವುದಿಲ್ಲ. ದುಃಖ ನಿವೃತ್ತಿಯಾಗದೆ ಹೋದರೆ ಖಂಡಿತ ಸಂತೋಷ, ಸುಖ, ಆನಂದ, ಶಾಂತಿ ಪ್ರಾಪ್ತಿ ಆಗುವುದಿಲ್ಲವಾದ್ದರಿಂದ ವೇದಾಂತವು ಅವಶ್ಯವಾಗಿ ಎಲ್ಲರಿಗೂ ಬೇಕು ಅನ್ನುವ ಮಾತನ್ನ ಭಗವತ್ಪಾದ ಶಂಕರರು ಬಹಳ ಕಡೆ ಬರೀತಾರೆ. ಮತ್ತೊಂದು ಮಾತು ಬರೀತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಎಲ್ಲಾ ವೇದಾಂತಗಳು ಕೂಡ ಏತಕ್ಕಾಗಿ ಹೊರಟಿವೆ. ವೇದಾಂತಗಳ ಗುರಿ ಏನಪ್ಪ ಅಂತಂದ್ರೆ, ಎಲ್ಲಾ ದುಃಖಗಳಿಗೂ ಕಾರಣವಾಗಿರುವ ಅವಿದ್ಯೆಯನ್ನ ನಾಶ ಮಾಡುವುದೇ ವೇದಾಂತಗಳ ಗುರಿ. ಅವಿದ್ಯಾ ಪ್ರಹಾಣ, ಅವಿದ್ಯಾ ನಾಶ, ಅವಿದ್ಯಾ ಹಾನಿ, ಅವಿದ್ಯಾ ಬಾಧ, ಜ್ಞಾನ ಪ್ರಾಪ್ತಿ, ಎಲ್ಲ ಒಂದೇ ಅರ್ಥ. ನಮ್ಮ ನಿಜವಾದ ಸ್ವರೂಪವನ್ನ ನಾವು ಅರ್ಥ ಮಾಡಿಕೊಂಡಾಗ ಎಲ್ಲಾ ದುಃಖಗಳಿಂದಲೂ ಪರಿಹಾರವಾಗುತ್ತೆ ಅಂತಾರೆ. ಹಾಗಾದರೆ ನಮ್ಮ ಸ್ವರೂಪವೇನು, ಹೇಗಿದೆ ಅಂದ್ರೆ ಅದನ್ನು ಉಪನಿಷತ್ ಉಪದೇಶ ಮಾಡ್ತಾ ಇದೆ. ಆತ್ಮ ಸ್ವರೂಪ ಹೇಗಿದೆ ಗೊತ್ತೇ? ಅಶರೀರಂ ಶರೀರೇಶು ಅನವಸ್ಥೇಷ್ವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಮತ್ವಾ ಧೀರೋ ನ ಶೋಚತಿ, ಮತ್ವಾ ತಿಳಿದರೆ ಧೀರ ವಿವೇಕಿಯಾಗುತ್ತಾನೆ. ವಿವೇಕಿಯಾದ ಬ್ರಹ್ಮಜ್ಞಾನಿ ನ ಶೋಚತಿ, ಹಿ ವಿಲ್ ನೆವರ್ ಗ್ರೀವ್. ಏನೇ ಪ್ರಾರಬ್ಧ ಒದಗಿದರೂ ಕೂಡ, ಪ್ರಾರಬ್ಧ ಎರಡೇ ತರಹ, ಒಂದು ಇಷ್ಟ ಪ್ರಾರಬ್ಧ, ಮತ್ತೊಂದು ಅನಿಷ್ಟ ಪ್ರಾರಬ್ಧ. ಶ್ರೀರಾಮನಿಗೆ 14 ವರ್ಷಗಳ ಕಾಲ ಅರಣ್ಯವಾಸ ಉಂಟಾಯಿತು. ಅನಿಷ್ಟ ಪ್ರಾರಬ್ಧ, ಸಂತೋಷವಾಗಿದ್ದ. ಆಮೇಲೆ ಬಂದ, ಪಟ್ಟಾಭಿಷೇಕವಾಯಿತು. ರಾಮಚಂದ್ರ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ. ಇಷ್ಟ ಪ್ರಾರಬ್ಧ, ಸಂತೋಷವಾಗಿದ್ದ. ಏನಾದ್ರೆ ಏನಂತ, ನಮ್ಮ ಪ್ರಾರಬ್ಧದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಉಪಾಧಿಗಳಿಗೆ ಮಾತ್ರ ಸಂಬಂಧಪಟ್ಟಿದೆಯೇ ಹೊರತು ನಮ್ಮ ಸ್ವರೂಪ ಸಂಬಂಧಪಟ್ಟಿಲ್ಲ. ನಮ್ಮ ಸ್ವರೂಪ ಹೇಗಿದೆ? ಅಶರೀರಂ ಶರೀರೇಶು, ಈ ಶರೀರದಲ್ಲಿ ಆತ್ಮನಿದ್ದರೂ ಕೂಡ ಅಶರೀರ ಸ್ವರೂಪನಾಗಿದ್ದಾನೆ. ಅನವಸ್ಥೇಷ್ವಸ್ಥಿತಂ, ಈ ದೇಹಾದ್ಯುಪಾದಿಗಳು ಬದಲಾವಣೆಯಾಗುತ್ತಿದ್ದರೂ ಆತ್ಮನು ಮಾತ್ರ ನಿತ್ಯ ನಿರ್ವಿಕಾರಿಯಾಗಿದ್ದಾನೆ, ಅವನೇ ತಾನು ಅಂತ ಅರ್ಥ ಮಾಡಿಕೊಂಡಾಗ ಮತ್ವಾ ಧೀರೋ ನ ಶೋಚತಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ವೇದಾಂತಗಳ ಸಾರ್ತಾಯವೇ. ಮತ್ತೊಂದು ಕಡೆಯಲ್ಲಿ, ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ. ನಮಗೆ ಆತ್ಮಸ್ವರೂಪದ ಜ್ಞಾನದಿಂದ ನಿಜವಾಗಿರುವಂತಹ ಶಾಂತಿ ದೊರಕುತ್ತದೆಯೇ ಹೊರತು ಮತ್ಯಾವುದರಿಂದಲೂ ದೊರಕುವುದಿಲ್ಲ. ಇಂಥ ಆತ್ಮಸ್ವರೂಪವನ್ನ ತಿಳಿಸುವಂತಹ ಶಾಸ್ತ್ರವೇ ವೇದಾಂತ ಶಾಸ್ತ್ರವಾದ್ದರಿಂದ ಸ್ವಪ್ನಾಂತಂ ಜಾಗರಿತಾಂತಂಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನ ಮತ್ವ ಧೀರೋ ನ ಶೋಚತಿ ಎನ್ನುವಂತೆ ಆತ್ಮಜ್ಞಾನವನ್ನು ಪಡೆಯಬೇಕಾದರೆ ವೇದಾಂತವೇ ಬೇಕು. ಶೋಕ ಮೋಹ ಕಳೆದುಕೊಳ್ಳಬೇಕಾದರೆ ಆತ್ಮಜ್ಞಾನವೇ ಬೇಕು. ಇಂಥ ಆತ್ಮಜ್ಞಾನವನ್ನ ಉಪದೇಶ ಮಾಡುತ್ತಿರುವಂತಹ ವೇದಾಂತ ಯಾರಿಗೆ ಬೇಡ? ಅಂದಿಗೋ, ಇಂದಿಗೋ, ಮುಂದಿಗೋ, ಎಂದೆಂದಿಗೋ, ಅವರಿಗೋ, ನಿಮಗೋ, ನಮಗೂ, ಎಲ್ಲರಿಗೂ ಕೂಡ ನಿಜವಾಗಿರುವ ಆನಂದವನ್ನ ಉಪದೇಶ ಮಾಡುವ ಶಾಸ್ತ್ರವೆಂದರೆ ವೇದಾಂತ ಒಂದೇ. ಅಂಥ ವೇದಾಂತ ಶಾಸ್ತ್ರ ಖಂಡಿತವಾಗಿ ಇಂದಿಗೂ ನಮಗೆ ಬೇಕೇ ಬೇಕು ಎನ್ನುವಂತಹದ್ದು ಬ್ರಹ್ಮಜ್ಞಾನಿಗಳ ಸಂದೇಶ. ಇಂಥ ವೇದಾಂತ ವಾಕ್ಯಗಳ ಅರ್ಥವನ್ನ ಅನುಸಂಧಾನ ಮಾಡುತ್ತಾ ಜೀವನವನ್ನ ಕಳೆಯುತ್ತಾ ಇದ್ದರೆ ಎಷ್ಟು ಸಂತೋಷವಾಗಿರ್ತೇವೆ. ಆನಂದ ಸ್ವರೂಪರೇ ನಾವು. ಉಪನಿಷತ್ ಹೇಳ್ತಾ ಇದೆ, ರಸೋ ವೈ ಸಹ ರಸಗೃಷ್ಯೇವಾಯಂ ಲಬ್ಧ್ವಾನಂದಿ ಭವತಿ. ಆನಂದ ರಸ ಸ್ವರೂಪನಾಗಿದ್ದೇನೆ ನಾನು, ನನಗೆ ಗೊತ್ತಿಲ್ಲ.
ದೇಹಾದ್ಯುಪಾದಿಗಳಿಂದ ಭಿನ್ನವಾಗಿರುವ ತನ್ನ ಪರಮಾರ್ಥ ಸ್ವರೂಪವನ್ನ ಅರ್ಥ ಮಾಡಿಕೊಂಡು ನಮ್ಮ ಸ್ವಾನಂದ ಸ್ವರೂಪದಲ್ಲಿ ನೆಲೆಗೊಳಿಸುವಂತಹ ಶಾಸ್ತ್ರ ವೇದಾಂತ ಶಾಸ್ತ್ರವಾದ್ದರಿಂದ ಇಂಥ ವೇದಾಂತ ವಿಸ್ತಾರವಾಗಿದೆ, 10 ಉಪನಿಷತ್ತುಗಳ ರೂಪದಲ್ಲಿದೆ. ಈ ವೇದಾಂತಗಳನ್ನ ಪ್ರತಿದಿನವೂ ಅಧ್ಯಯನ ಮಾಡುತ್ತಾ ಚಿಂತನ ಮಂಥನ ಮಾಡುತ್ತಾ ಇದ್ದರೆ ನಿಜವಾಗಿರುವ ಆನಂದವನ್ನು ಅನುಭವಿಸುತ್ತೇವೆ. ಅದಕ್ಕೆ ಹೆಸರು ಮೋಕ್ಷ. ಮೋಕ್ಷ ಅನ್ನುವಂತಹದ್ದು ಸತ್ತ ಮೇಲೆ ದೊರಕುವ ಫಲವಲ್ಲ, ಬದುಕಿರುವಾಗಲೇ ಶೋಕ ಮೋಹಗಳಿಂದ ಬಿಡುಗಡೆ, ದುಃಖ ತಾಪಗಳಿಂದ ಬಿಡುಗಡೆ, ಜನ್ಮದಿಂದ ಬಿಡುಗಡೆ, ರಾಗ ದ್ವೇಷಗಳಿಂದ ಬಿಡುಗಡೆ ಹೊಂದುವಂತಹದ್ದೇ ಮೋಕ್ಷ. ಇಂಥ ಮೋಕ್ಷವೇ ಚತುರ್ವಿಧ ಪುರುಷಾರ್ಥದಲ್ಲಿ ಶ್ರೇಷ್ಠವಾಗಿರುವಂತಹ ಪರಮ ಪುರುಷಾರ್ಥ. ಇಂಥ ಪರಮ ಪುರುಷಾರ್ಥ ರೂಪವಾದ ಮೋಕ್ಷ ಶಾಸ್ತ್ರ ವೇದಾಂತ ಬೇಡವೇ? ಖಂಡಿತ ಬೇಕು. ಯಾರಿಗೆ ಬೇಕೋ ಎಲ್ಲರಿಗೂ ಬೇಕು. ವೇದಾಂತ ಶಾಸ್ತ್ರ ಎಲ್ಲರ ಆಸ್ತಿ. ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮಾನವನಿಗೂ ಕೂಡ ಬೇಕಾಗಿರುವಂತಹ ಆಸ್ತಿ, ಬೇಕಾಗಿರುವಂತಹ ಸಂಪತ್ತು ವೇದಾಂತ. ಇಂಥ ವೇದಾಂತವನ್ನು ಕುರಿತು ನಮ್ಮ ಭಾರತ ದೇಶದಲ್ಲಿ ಅನೂಚಾನವಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಬೇಕಾದಷ್ಟು ಆಶ್ರಮಗಳು, ಮಠಗಳು, ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ. ಇಂಥ ಸಂದೇಶಗಳನ್ನ ಆತ್ಮಾವಾರೇ ದ್ರಷ್ಟವ್ಯ ಅಂತ ಹೇಳಿಬಿಟ್ಟು ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿದವ್ಯ ಅಂತ ತಿಳಿಸಿರುವಂತೆ ಶ್ರವಣ ಮಾಡ್ತಾ ಇದ್ದರೆ ನಮ್ಮ ಜೀವನ ಖಂಡಿತವಾಗಿ ಸಾರ್ಥಕವಾಗುತ್ತೆ. ಮಾನವರಾಗಿ ಹುಟ್ಟಿದ್ದಕ್ಕೆ ವೇದಾಂತ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಆತ್ಮಜ್ಞಾನವನ್ನ ಪಡೆದರೆ ಕೃತಕೃತ್ಯರಾಗುತ್ತೇವೆ. ಅಂಥ ಕೃತಕೃತ್ಯರಾಗುವಂಥ ಸೌಭಾಗ್ಯವನ್ನ ಭಗವಾನ್ ಶಂಕರ ಭಗವತ್ ಪೂಜ್ಯಪಾದ ಸದ್ಗುರುಗಳು ಮತ್ತು ನನ್ನ ಆರಾಧ್ಯ ದೇವತೆಯಾಗಿರುವ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಇಂದಿನ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಏಳು ಜೀವರ ಜೀವ. ಈ ನಮ್ಮ ಶರೀರವು 9 ಬಾಗಿಲಿನ ಕೋಟೆ, ಒಂದು ದುರ್ಗಮವಾದ ಗೋಡೆ. ನಾನು ನನ್ನದು ಎಂಬ ಅನಾದಿಯಾದ ಅಧ್ಯಾಸ ಎಂಬ ಸಿಮೆಂಟಿನಿಂದ ಕಟ್ಟಲ್ಪಟ್ಟಿದೆ. ಇದು ಅವಿದ್ಯಾಕಲ್ಪಿತ ಎನ್ನುತ್ತಾರೆ ಭಗವತ್ಪಾದ ಶಂಕರರು. ಈ ಕಲ್ಪಿತ ಕೋಟೆಯನ್ನು ಬಾಧ ಮಾಡಿಕೊಂಡು ಎದ್ದು ಬಾ ಎಂದು ಬಾದರಾಯಣನೆಂಬ ವೇದವ್ಯಾಸರು ವೇದಾಂತ ಶಾಸ್ತ್ರಗಳ ಮೂಲಕ ಜೀವನನ್ನು ಎಬ್ಬಿಸುತ್ತಿದ್ದಾರೆ. ಭಗವತ್ಪಾದ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಪೀಠಿಕೆಯಲ್ಲಿ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತಾಃ ಆರಭ್ಯಂತೆ ಎಂದು ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿರುವ ಅಜ್ಞಾನವೆಂಬ ಕೋಟೆಯನ್ನು ಬಾಧ ಮಾಡಿ ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡುವುದೇ ವೇದಾಂತಗಳ ಅಂದರೆ ಉಪನಿಷತ್ತುಗಳ ಗುರಿ. ಅದ್ವೈತ ತತ್ವ ಅನುಭವದಲ್ಲಿ ಅರಿಯುವುದೇ ಮಾನವ ಜನ್ಮದ ಸಾರ್ಥಕತೆಯಲ್ಲವೇ? ಅದ್ವೈತ ತತ್ವ ಅಭಯಸ್ವರೂಪ, ಅಭಯಂ ಪ್ರತಿಷ್ಠಾಂ ವಿಂದತೆ ಎಂದಲ್ಲವೇ ಶ್ರುತಿವಾಕ್ಯ? ನಾವೆಲ್ಲರೂ ಅಜ್ಞಾನ ನಿದ್ರೆಯಿಂದ ಎದ್ದೇಳೋಣ. ಈ ಅನಾದಿಯಾದ ಅಜ್ಞಾನವನ್ನು ತತ್ವಮಸಿ ಎಂದು ವಿಚಾರ ವಿವೇಕಗಳ ಮೂಲಕ ಹೋಗಲಾಡಿಸುವವನೇ ಅವ್ಯಾಜ ಕರುಣಾಮೂರ್ತಿಯಾದ ಸದ್ಗುರು. ಸದ್ಗುರುವೇ ದೇವರ ದೇವ, ದ್ವಂದ್ವಾತೀತ, ಪರಿಪೂರ್ಣ ತತ್ವ. ಅಭೇದ ಹೇಳುವ ಸದ್ಗುರುವನ್ನು ಹೊಂದಿದವನೇ ನಿಜವಾದ ಭಾಗ್ಯಶಾಲಿ. ಆದ್ದರಿಂದ ನೀನೂ ಭಾಗ್ಯಶಾಲಿಯಾಗಲು ಎದ್ದೇಳು. ಏಳು ಜೀವರ ಜೀವ, ಏಳು.
ಏಳು ಲೋಕವ ಕಾವ ಸುಪ್ರಭಾವ ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ ತಿನುಂಬತು ನೆರವ ಬಾಗಿಲ ದುರ್ಗವೆಂದೆನಿಸಿದ ದೊರೆವೆತ್ತ ಕೋಟೆ ಎಂಟರ ಸುತ್ತಿನುಂಬತು ನೆರವ ಬಾಗಿಲ ದುರ್ಗವೆಂದೆನಿಸಿದ ಶರೀರ ಪುರದೊಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಶರೀರ ಪುರದೊಳು ಹೃದಯದರ ಮನೆಯ ಮಂಚದಲ್ಲಿ ಭರದಿಂದ ತನಿ ನಿದ್ರೆಗೈದುದಾಯ್ತು ಏಳೆಯ ಬೆಳಗಾಯಿತು ಗಾಯಿತು
ಪಾದರದೊಳುಲಿಯುತ್ತಿರೆ ಪಾದರಾಯಣನೆಂಬ ಕೋಳಿ ಕೋಗೆ ವೇದವೆಂಬುವ ಹಕ್ಕಿ ಪಾದರದೊಳುಲಿಯುತ್ತಿರೆ ಪಾದರಾಯಣನೆಂಬ ಕೋಳಿ ಕೋಗೆ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇ ದಯಾನಿಧಿ ಕಣ್ಣ ತೆರೆದು ಬೇಗ ವಾದಿಗಳ ಶುಭವಾದ್ಯ ನಾದವಾಗಲು ಕೇಳಿ ಹೇ ದಯಾನಿಧಿ ಕಣ್ಣ ತೆರೆದು ಬೇಗ ಸದಯ ಸದ್ಗುರು ಕರುಣದೊದವಿನರುಣೋದಯವು ಪೂರ್ವದಲ್ಲಿ ಅದು ನೀನು ಇಹೆಯೆಂಬ ಸದಯ ಸದ್ಗುರು ಕರುಣದೊದವಿನರುಣೋದಯವು ಪೂರ್ವದಲ್ಲಿ ಇದೆ ಕೊತೋರಿತು ತತ್ವ ಇದರರಿಗೆ ನೆಳೆನೇ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಇದೆ ಕೊತೋರಿತು ತತ್ವ ಇದರರಿಗೆ ನೆಳೆನೇ ಸರುದಿಸಿತು ನೆರೆ ನೋಡು ಶಂಕರೈಕ್ಯ ಏಳೆಯ ಬೆಳಗಾಯಿತು ಬೆಳಗಾಯಿತು ಏಳು ಜೀವರ ಜೀವ ಏಳು ದೇವರ ದೇವ ಏಳು ಲೋಕವ ಕಾವ ಸುಪ್ರಭಾವ ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಏಳೆಯ ಬೆಳಗಾಯಿತು ಬೆಳಗಾಯಿತು.
ನಿನ್ನೊಳಗೆ ನೀನಿದ್ದು. ಅಣ್ಣಗಳಿರಾ, ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನು ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ! ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀ ಶ್ರೀಗಳು, ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರಾ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೇ ಸೌಖ್ಯದ ನೆಲೆಯು, ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ತಾವೇ ಸೌಖ್ಯದ ನೆಲೆಯು, ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳು ತಲ್ಲಿರುವ, ಸಾವಿನ ಸುಳಿಯೊಳಗೆ ಸಿಲುಕಿ ನರಳು ತಲ್ಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳು ತಲ್ಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ,
ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ ಬಂಡತನದ ಆಸೆಯನ್ನು ಬಿಡಲಾರೆಯ ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ ಬಂಡತನದ ಆಸೆಯನ್ನು ಬಿಡಲಾರೆಯ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿ ಇನ್ನು ನಿಜ ಸೌಖ್ಯವ ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿ ಇನ್ನು ನಿಜ ಸೌಖ್ಯವ ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ ತಿರುಕನಂದದೊಳಾರ ಬೇಡಿಕೊಂಬೆ ಇರುವೆ ನಿತ್ಯಾನಂದ ಘನಶಂಕರನೆ ಆಗಿ ತಿರುಕನಂದದೊಳಾರ ಬೇಡಿಕೊಂಬೆ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ ಇಹುದುಂಟೆ ಮರುಳೇ ಇಹುದುಂಟೆ ಮರುಳೇ